ಈ ದಿನದ ವೀಕ್ಷಕರಿಗೆ ನಮಸ್ಕಾರ ಇಂದಿನ ವಿಶೇಷ ಚರ್ಚೆಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ರಾಜ್ಯದಲ್ಲಿ ಹಿಜಾಬ್ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದೆ ಕಳೆದ ವರ್ಷ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಶಾಲಾ ಕಾಲೇಜುಗಳಲ್ಲಿ ಕಡ್ಡಾಯವಾಗಿ ಸಮವಸ್ತ್ರ ನೀತಿಯನ್ನು ಜಾರಿಗೆ ತಂದಿತ್ತು ಅದರ ಜೊತೆಗೆ ಹಿಜಾಬ್ ಹಾಕಿ ಬರುವುದಕ್ಕೆ ನಿಷೇಧ ಹೇರಿತ್ತು ಈ ಸುತ್ತೋಲೆ ಹೊರಡಿಸಲಿಕ್ಕೆ ಕಾರಣ ಆಗಿದ್ದು ಉಡುಪಿಯ ಖಾಸಗಿ ಕಾಲೇಜೊಂದರ ಆರು ಮಂದಿ ವಿದ್ಯಾರ್ಥಿನಿಯರು ತರಗತಿಯೊಳಗೆ ಹಿಜಾಬ ಹಾಕಲಿಕ್ಕೆ ನಮಗೆ ಅವಕಾಶ ಕೊಡಬೇಕು ಅಂತ ಆಡಳಿತ ಮಂಡಳಿಗೆ ಒಂದು ಮನವಿ ಕೊಟ್ಟಿದ್ದರು ಆದರೆ ಆ ಮನವಿಯನ್ನು ಆಡಳಿತ ಮಂಡಳಿ ತಿರಸ್ಕರಿಸಿತ್ತು ಇದಕ್ಕೆ ಪ್ರತಿರೋಧ ಒಡ್ಡಿದ ವಿದ್ಯಾರ್ಥಿನಿಯರು ತರಗತಿಯ ಹೊರಗಡೆ ಕುಳಿತು ಒಂದು ವಾರಗಳ ಕಾಲ ಪ್ರತಿಭಟನೆ ನಡೆಸಿದರು ಈ ಮಧ್ಯೆ ಕೆಲವು ಕೋಮುವಾದಿ ಸಂಘಟನೆ ಆ ಸಂಘಟನೆಗಳಿಗೆ ಸೇರಿದ ವಿದ್ಯಾರ್ಥಿಗಳು ಕಾಲೇಜು ಆವರಣದೊಳಗೆ ಕೇಸರಿ ಶಾಲು ಹಾಕಿ ಬರುವ ಮೂಲಕ ಅದೊಂದು ದೊಡ್ಡ ವಿವಾದವಾಗಿ ಪರಿಣಮಿಸಿತು ಈ ಮಧ್ಯೆ ಎರಡು ಸಾವಿರದ ಇಪ್ಪತ್ತ ಎರಡರ ಫೆಬ್ರವರಿಯಲ್ಲಿ ಬೊಮ್ಮಾಯಿ ಸರ್ಕಾರ ಕಡ್ಡಾಯವಾಗಿ ಸಮವಸ್ತ್ರವನ್ನು ಪಾಲಿಸಬೇಕು ಅನ್ನೋ ಒಂದು ಸುತ್ತೋಲೆಯನ್ನು ಹೊರಡಿಸಿತ್ತು ಅರೆ ಮುಸ್ಲಿಂ ವಿದ್ಯಾರ್ಥಿನಿಯರು ಇದನ್ನು ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದರು ಯಥಾಸ್ಥಿತಿಯನ್ನು ಪಾಲಿಸಬೇಕು ಅಂತ ಹೇಳಿತ್ತು ಯಥಾಸ್ಥಿತಿ ಅಂದರೆ ಈ ಹಿಂದೆ ಇದ್ದ ನಿಯಮ ಅಲ್ಲ ಸರ್ಕಾರದ ಹೊಸ ನಿಯಮವನ್ನು ಪಾಲಿಸಬೇಕು ಎಂಬ ಮಧ್ಯಂತರ ಆದೇಶವನ್ನು ಕೊಟ್ಟಿತ್ತು ಇದನ್ನು ಪ್ರಶ್ನಿಸಿ ಮತ್ತೆ ಈ ವಿದ್ಯಾರ್ಥಿನಿಯರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಅಲ್ಲಿ ಇನ್ನೂ ಯಾವುದೇ ತೀರ್ಪು ಬಂದಿಲ್ಲ ಈ ಮಧ್ಯೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಿಜಾಬಿಗೆ ನಿಷೇಧ ಹೇರಿದ ಆದೇಶವನ್ನು ನಾವು ವಾಪಸ್ ಪಡಿತೇವೆ ಅಂತ ಒಂದು ಹೇಳಿಕೆ ಕೊಡ್ತಾರೆ ಈ ಹೇಳಿಕೆ ಹೊರಬಂದ ತಕ್ಷಣ ಬಿ ಜೆ ಪಿಯ ಘಟಾನುಘಟಿ ನಾಯಕರೆಲ್ಲ ಪ್ರತಿಕ್ರಿಯೆಗಳನ್ನು ಕೊಟ್ಟಿದ್ದಾರೆ ಕೆಲವರು ಸರ್ಕಾರಕ್ಕೆ ಸವಾಲು ಹಾಕಿದ್ದಾರೆ ನಿಮಗೆ ದಮ್ ಇದ್ದರೆ ನೀವು ಆ ಆದೇಶವನ್ನು ವಾಪಸ್ ಪಡೆಯಿರಿ ಅಂತ ಇದರ ಮಧ್ಯೆ ಪ್ರಚೋದನಕಾರಿ ಹೇಳಿಕೆ ಕೊಡೋ ಕೊಡುವುದರಲ್ಲೇ ಖ್ಯಾತರಾಗಿದ್ದ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಮಂಡ್ಯದ ಧಾರ್ಮಿಕ ಸಮಾರಂಭವೊಂದರಲ್ಲಿ ಮುಸ್ಲಿಂ ಹೆಣ್ಣುಮಕ್ಕಳ ಬಗ್ಗೆ ಮಾತನಾಡಿದ ಹೇಳಿಕೆಗೆ ಮುಸ್ಲಿಂ ಸಮುದಾಯ ಮಾತ್ರವಲ್ಲ ರಾಜ್ಯದ ಪ್ರಜ್ಞಾವಂತ ಪ್ರಗತಿಪರರು ಎಲ್ಲರೂ ಅದನ್ನು ವಿರೋಧ ವ್ಯಕ್ತಪಡಿಸಿದ್ದಾರೆ ಅವರ ಮೇಲೆ ಕೇಸ್ ಕೂಡ ದಾಖಲಾಗಿದೆ ಈ ಮೂರ್ನಾಲ್ಕು ದಿನಗಳಲ್ಲಿ ನಡೆದ ಒಟ್ಟಾರೆ ಬೆಳವಣಿಗೆಗಳ ಬಗ್ಗೆ ನಮ್ಮ ಜೊತೆ ಮಾತಾಡಲಿಕ್ಕೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಹಿರಿಯ ಬಂಡಾಯ ಸಾಹಿತಿ ಕೆ ಶರೀಫಾ ಮೇಡಮ್ ಮತ್ತು ಪ್ರಗತಿಪರ ಹೋರಾಟಗಾರ್ತಿ ಅಖಿಲ ವಿದ್ಯಾಸಂದ್ರ ಅವರು ವಕೀಲರು ಆಗಿದ್ದಾರೆ ಇವರಿಬ್ಬರು ನಮ್ಮ ಜೊತೆ ಇದ್ದಾರೆ ಇಬ್ಬರಿಗೂ ಈ ದಿನದ ಪರವಾಗಿ ಆತ್ಮೀಯ ಸ್ವಾಗತ ಯಾರ ಭಾವನೆಗಳಿಗೂ ಧಕ್ಕೆ ತರದ ರೀತಿಯಲ್ಲಿ ಯಾರಿಗೂ ತೊಂದರೆ ಕೊಡದ ರೀತಿಯಲ್ಲಿ ಬರೀ ಮುಸ್ಲಿಂ ಹೆಣ್ಣು ಮಕ್ಕಳು ತಲೆ ಮೇಲೆ ಹಾಕೊಳ್ಳೋ ಒಂದು ತುಂಡು ಬಟ್ಟೆ ಈಗ ದೊಡ್ಡ ವಿವಾದದ ವಸ್ತುವಾಗಿದೆ ರಾಜಕೀಯ ಮೇಲಾಟಕ್ಕೆ ಕಾರಣವಾಗಿದೆ ಈ ಎಲ್ಲ ಬೆಳವಣಿಗೆಯ ಬಗ್ಗೆ ನಿಮಗೆ ಏನು ಇದೆ ಮೊದಲ ಪ್ರತಿಕ್ರಿಯೆ ಏನು ಶರೀಫಾ ಮೇಡಮ್ ಇದರ ಹಿಂದೆ ಈ ತಲೆಗವಸನ್ನು ಹಿಜಾಬನ್ನು ತಡೆಯೋದ್ರಲ್ಲಿ ನಡೀತಕ್ಕಂತಹ ಒಂದು ಅಲ್ಲಿ ಅಲ್ಲಿಯ ಅದು ಹೇರಿದಂತಹ ಶಾಲೆಯ ಆಡಳಿತ ಮಂಡಳಿ ಯಾರು ಅಲ್ಲಿರ್ತಕ್ಕಂಥ ವ್ಯಕ್ತಿಗಳು ಯಾರು ಅವರ ರಾಜಕೀಯ ಬದ್ಧತೆ ಏನು ಅವರು ಯಾಕಾಗಿ ಇದನ್ನು ಮಾಡಿದರು ಅಂತನ್ನುವಂತಹ ಪ್ರಶ್ನೆಗಳೆಲ್ಲ ಬರ್ತವೆ ಆದರೆ ಆ ಮಕ್ಕಳು ಮುಸ್ಲಿಮ್ ಹೆಣ್ಮಕ್ಕಳು ಇವತ್ತು ಚೆನ್ನಾಗಿ ಓದಿ ಹನ್ನೊಂದು ಮೆಡಲು ಹತ್ತು ಮೆಡಲು ಆರು ಮೆಡಲುಗಳು ಇದ್ದರು ಶಿಕ್ಷಣದಲ್ಲಿ ಮುಂದುವರಿತಾ ಇರುವಂತಹ ಮಹಿಳಾ ಜನಾಂಗಕ್ಕೆ ತೊಡೆಯ ತಡೆ ಒಡ್ಡುವಂತಹ ಈ ನಿಷೇಧ ಇದೆಯಲ್ಲ ಅದು ಅನವಶ್ಯಕ ಮತ್ತು ಅದು ಬೇಕಾಗಿಲ್ಲ ಆದರೆ ಹಿಂದಿರುವ ರಾಜಕೀಯವನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಅವರಿಗೆ ಹಿಜಾಬ್ದಿಂದ ಯಾವ ಧರ್ಮದವರಿಗೂ ತೊಂದರೆ ಇಲ್ಲ ಹಿಂದೇನೂ ಇತ್ತು ಈಗನೂ ಅವರು ಮಾಡ್ಕೊತಾರೆ ಬೇಡ ಅಂದರೆ ಅವರು ತಮ್ಮ ತಾವಾಗಿ ಬಿಟ್ಕೊಳ್ಳಿ ಬಿಡಿ ಆಹಾರ ಪದ್ಧತಿನೇ ಆಯಿತು ಬಟ್ಟೆನೇ ಆಯಿತು ಅವ್ರಿಗೆ ಬೇಕಾಗಿದ್ದು ಯಾವುದನ್ನು ಉಳಿಸ್ಕೊಳ್ತಾರೆ ಯಾವುದನ್ನು ಬಿಡ್ತಾರೆ ಅಂತನ್ನೋದು ನೀವು ಇಷ್ಟು ಮಕ್ಕಳನ್ನು ಬಿಡ್ರಿ ಇಷ್ಟು ಎಜುಕೇಷನ್ ನೀವು ಪಡಿಬೇಡ್ರಿ ಹಿಜಾಬ್ ಹಾಕ್ಕೊಂಡು ಬರಬೇಡ್ರಿ ಎಲ್ಲಿದೆ ರೀ ಕಾನೂನಲ್ಲಿ ಎಲ್ಲಿದೆ ಇಲ್ಲ ಆ ಸಂವಿಧಾನ ವಿರೋಧಿಯಾದ ಈ ನಡೆಯನ್ನು ನಾವು ಖಂಡಿತ ನಿ ವಿರೋಧಿಸ್ತೇವೆ ಅದರ ಜೊತೆಗೆ ಮಹಿಳಾ ಶಿಕ್ಷಣಕ್ಕೆ ಭೇಟಿ ಬಡಾವೋ ಬೇಟಿ ಪಡಾವೋ ಅಂತಾರಲ್ಲ ಆ ಪಡಾವೋ ಬಡಾವೋಗೆ ನಾವು ಬೆಂಬಲಿಸಬೇಕೇ ಹೊರತು ಅವರನ್ನು ಹಿಜಾಬ್ ಹಿಡಿದು ಎಳೆದು ಹಿಂದಾಕುವಂತಹ ನಡೆಯನ್ನು ನಾನು ವಿರೋಧ ಮಾಡ್ತೇನೆ ಅಖಿಲ ಅವರೇ ನಿಮ್ಮ ಅಭಿಪ್ರಾಯ ಸೊ ಇದರಲ್ಲಿ ಎರಡು ವಿಷಯ ಇದೆ ನನ್ನ ವೈಯಕ್ತಿಕ ವಿಷಯ ತೆಕ್ಕೊಂಡ್ರೆ ಚಿಕ್ಕ ಮಕ್ಕಳಿಗೆ ಹಿಜಾಬ್ ಆಗಲಿ ಬುರ್ಖ ಆಗಲಿ ಹಾಕ್ಸೋದ್ರ ಬಗ್ಗೆ ನನ್ನ ಸಹಮತ ಇಲ್ಲ ನನ್ನ ವಿರೋಧ ಇದೆ ಅವ್ರು ದೊಡ್ಡವರಾದ್ಮೇಲೆ ಆದಮೇಲೆ ಇಷ್ಟ ಅವ್ರು ಏನು ಬೇಕಾದ್ರೆ ಹಾಕೊಳ್ಳಿ ಅಲ್ಲಿ ಪ್ರೌಢ ಪ್ರೌಢ ಬಂದ ಮೇಲೆ ಅವ್ರ ಆಯ್ಕೆ ಅದು ಅವ್ರು ಹಾಕೋಬಹುದು ಆದರೆ ಚಿಕ್ಕ ಮಕ್ಕಳಿಂದ ಅದನ್ನು ಅಭ್ಯಾಸ ಮಾಡಿಸ್ಬಿಟ್ರೆ ಮುಂದೆ ಅದು ಅಭ್ಯಾಸ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಹಂಗ ಕುಟುಂಬದಲ್ಲಿ ಸಹ ಅದು ಹೇರಿಕೆ ಬೇಡ ಅಂತ ಸೊ ಹೇರಿಕೆ ಬೇಡ ಯಾಕಂದರೆ ನಾವೆಲ್ಲ ಹಳ್ಳಿನಲ್ಲಿ ಓದ್ಕೊಂಡು ಬಂದಂಥವ್ರು ನಮಗೊಂದು ಸ್ಲೀವ್ಲೆಸ್ ಹಾಕ್ಲಿಕ್ಕೆ ಸುಮಾರು ವರ್ಷ ಹಿಡೀತು ಮುಜುಗರ ಆಗ್ತಿತ್ತು ಅದ್ರ ಬಗ್ಗೆ ವಿರೋಧ ಇರಲಿಲ್ಲ ಅಸಹ್ಯ ಇರಲಿಲ್ಲ ಆದರೆ ಒಂದು ಸ್ಲೀವ್ಲೆಸ್ ಬಟ್ಟೆ ಹಾಕಲಿಕ್ಕೆ ನಮಗೆ ಮುಜುಗರ ಆಗ್ತಿತ್ತು ದುಪ್ಪಟ್ಟ ಹೊದ್ಕೊಳ್ಳ್ದೆಲ್ಲ ಇರೋದಕ್ಕೆ ಮುಜುಗರ ಆಗ್ತಿತ್ತು ಹಾಗೆ ಸೊ ಅದರಿಂದ ಬಿಡುಗಡೆ ಆಗೋದು ಬಹಳ ಕಷ್ಟ ಇದೆ ಸೊ ಅದು ನನ್ನ ವೈಯಕ್ತಿಕ ಅಭಿಪ್ರಾಯ ಆದರೆ ಪ್ರಾಕ್ಟಿಕಲ್ ಆಗಿ ನೋಡೋದಾದರೆ ಶಾಲೆನಲ್ಲಿ ಒಂದು ಸಮವಸ್ತ್ರ ಅಂತ ಹೇಳಿದ್ರೆ ಈಗ ಒಂದು ದುಪ್ಪಟ್ಟ ಇರುತ್ತೆ ಚೂಡಿದಾರ್ ಅಂತ ಇದ್ದರೆ ಸ್ಕರ್ಟ್ ಆ್ಯಂಡ್ ಶರ್ಟ್ ಇದ್ದರೆ ಅದಕ್ಕೆ ದುಪ್ಪಟ್ಟ ಇರಲ್ಲ ಚೂಡಿದಾರ್ ಥರದ್ದು ಸಮವಸ್ತ್ರ ಇದ್ದರೆ ಅದಕ್ಕೊಂದು ದುಪ್ಪಟ್ಟ ಇರುತ್ತೆ ಅದನ್ನು ಹೀಗೆ ಕ್ರಾಸಾಗಿ ಹಾಕೋದು ಒಂದು ಅಭ್ಯಾಸ ಇಟ್ಕೊಂಡಿದ್ದಾರೆ ಆದರೆ ಯಾವ ಸರ್ಕ್ಯುಲರ್ನಲ್ಲೂ ಯಾವ ಆದೇಶದಲ್ಲೂ ದುಪ್ಪಟ್ಟ ಹೇಗೆ ಹಾಕಬೇಕು ಅನ್ನುವಂಥದ್ದು ಸ್ಪೆಸಿಫಿಕ್ಕಾಗಿ ನಮೂದಿಸಿಲ್ಲ ಹಾಗಾಗಿ ಕೆಲವ್ರು ಹಿಂದೆಯಿಂದ ಹಾಕೋತಾರೋ ಮುಂದೆಯಿಂದ ಹಾಕೋತಾರೋ ಸೈಡಿಂದ ಹಾಕೋತಾರೋ ತಲೆಗೆ ಸುತ್ತಕೊಳ್ತಾರೋ ಇದ್ರ ಬಗ್ಗೆ ಯಾವುದೇ ಸ್ಪೆಸಿಫಿಕೇಷನ್ ಇಲ್ದಲೇ ಇರೋದ್ರಿಂದ ಅವ್ರು ಹೇಗೂ ಹಾಕ್ಕೊಳ್ಳಿ ಅತ್ಲಾಗಿ ಬಟ್ ಅದೇ ಕಲರಿನ ಬಟ್ಟೆ ಅಲ್ವಾ ಅದು ಅಂತ ಕೂಡ ಹೇಳಬಹುದು ಯಾಕೆ ಅಂದರೆ ಇವ್ರು ಹೇಳ್ತಾ ಇದ್ರಲ್ಲ ಬೇಟಿ ಬಚಾವೋ ಬೇಟಿ ಪಡಾವೋ ತುಂಬ ಮುಖ್ಯ ಆಗಿರೋದ್ರಿಂದ ಅದರಲ್ಲೂ ಮುಸಲ್ಮಾನ ಸಮುದಾಯದಲ್ಲಿ ಹೆಣ್ಮಕ್ಳುಗಳು ಓದೋದೇ ಕಡಿಮೆ ಆಗಿರೋದ್ರಿಂದ ಇದೊಂದು ಅವರನ್ನು ಹಿಂದೆ ಎಳೆಯೋ ಹಂಗ ಎಳೆಯೋ ಹಂಗೆ ಆಗಬಾರ್ದು ಅನ್ನೋ ಕಾರಣದಿಂದ ಅದನ್ನು ಸ್ವಲ್ಪ ಎಕ್ಸ್ಟ್ರಾ ಪ್ರಾವಿಷನ್ ಮಾಡಿ ಅವಕಾಶ ಕೊಡಬಹುದು ಅದೇ ಹಾಕ್ಕೊಳ್ಬಹುದು ಅಂತ ಹೇಳಿಬಿಟ್ಟು ಅದಿಲ್ಲ ಅಂದರೆ ಸಮವಸ್ತ್ರದಲ್ಲಿ ನಾವೇನು ಶಾಲಾ ಸಮವಸ್ತ್ರ ಅಂತ ನಾವು ಏನು ಹೇಳ್ತೀವಿ ಅದನ್ನು ಕೂಡ ನನ್ನ ಪ್ರಕಾರ ಸಮವಸ್ತ್ರ ಅಲ್ಲವೇ ಅಲ್ಲ ಸಿ ಹೆಣ್ಮಕ್ಳುಗಳಿಗೆ ನಾವು ಚೂಡಿದರು ಅಥವಾ ಸ್ಕರ್ಟು ಶರ್ಟು ಹಾಕಿಸ್ತೀವಿ ಹುಡುಗರಿಗೆ ಚಡ್ಡಿ ಅಂಗಿ ಅಥವಾ ಪ್ಯಾಂಟು ಅಂಗಿ ಹಾಕಿಸ್ತೀವಿ ಚಡ್ಡಿ ಅಂಗಿ ಪ್ಯಾಂಟು ಅಂಗಿ ಹಾಕ್ಕೊಂಡು ಓಡಾಡುವಷ್ಟು ಈಸಿಯಾಗಿ ಹುಡುಗಿಯರು ಸ್ಕರ್ಟ್ ಅಥವಾ ಚೂಡಿದಾರ್ ಹಾಕ್ಕೊಂಡು ಓಡಾಡೋ ಹಂಗೆ ಆಟಾಡೋದು ಕಷ್ಟ ಇದೆ ಸಮವಸ್ತ್ರ ಅಂದರೆ ಅಲ್ಲಿ ಜೆಂಡರ್ ಬಯಸ್ ಆಗುತ್ತಲ್ವ ಸೊ ನನ್ನ ಪ್ರಕಾರ ಎಲ್ಲ ಮಕ್ಳಿಗೂ ಚಡ್ಡಿ ಅಂಗಿ ಶಿ ಪ್ಯಾಂಟು ಅಂಗಿನೇ ಹಾಕಿಸ್ಬೇಕು ವಾರಕ್ಕೊಂದ್ಸಲಿ ಎಲ್ಲ ಮಕ್ಳಿಗೂ ಇರೆಸ್ಪೆಕ್ಟಿವ್ ಆಫ್ ಜೆಂಡರ್ ಸ್ಕರ್ಟ್ ಹಾಕ್ತಿರೋ ಚೂಡಿದಾರ್ ಹಾಕಿಸ್ತಿರೋ ಫ್ರಾಕ್ ಹಾಕಿಸ್ತಿರೋ ಹಾಕಿಸ್ಬೋದು ಸೊ ಇಲ್ಲಿನ ಕೂಡ ನಮ್ಮ ಇದುವರೆಗಿನ ಬಂದಿರುವಂಥ ಸಮವಸ್ತ್ರದಲ್ಲೂ ಜೆಂಡರ್ ಬಯಾಸ್ ಇದೆ ಅದನ್ನು ಬಿಟ್ಟು ನೀವು ಹೇಳ್ತಾ ಇದ್ರಲ್ಲ ಪ್ರವೊಕೇಟಿವ್ ಸ್ಪೀಚ್ ಕೊಡ್ತಾ ಇದ್ದಾರೆ ಸ್ಟೇಟ್ಮೆಂಟ್ಸ್ ಕೊಡ್ತಾ ಇದ್ದಾರೆ ಅಂತ ಹೇಳಿದಾಗ ಕೆಲವರಿಗೆ ಒಂದು ಇಸ್ಲಾಮೋಫೋಬಿಯಾ ಇಂದ ಹಾಗೆ ಮಾಡ್ಬೋದು ಅಥವಾ ಬೇಕು ಅಂತ ಗಲಾಟೆ ಮಾಡೋದಕ್ಕೆ ಯಾವುದೋ ಒಂದು ಚುನಾವಣೆಗೋಸ್ಕರ ಒಂದು ಪ್ರಚಾರ ಗಿಟ್ಟಿಸ್ಕೊಳ್ಳೋಕ್ಕೋಸ್ಕರನೋ ವೈಯಕ್ತಿಕವಾಗಿ ಒಂದು ಪ್ರಚಾರ ಗಿಟ್ಟಿಸ್ಕೊಳ್ಳೋಕ್ಕೋಸ್ಕರನೋ ಅಥವಾ ಕೋಮುವಿನ ನಡುವೆ ದ್ವೇಷ ಮೂಡಿಸ್ಬಿಟ್ಟು ಅವ್ರದ್ದೇನೋ ಒಂದು ಲಾಭ ಪಡ್ಕೊಳ್ಳೋದಕ್ಕೆ ಗಲ್ಲಾಟೆ ಮಾಡಿಸ್ಕೊಳ್ಳೋದಕ್ಕೆ ಇಂತಹ ಕ್ಷುಲ್ಲಕ ಮನಸ್ಥಿತಿ ಇಟ್ಕೊಂಡು ಕೂಡ ಈ ಥರ ಹಿಜಬ್ನೋ ಏನೋ ಹ ಹಲಾಲು ಎಂತೆಂಥದ್ದೋ ವಿಷಯಗಳನ್ನು ಇಟ್ಕೊಂಡು ಗಲಾಟೆ ಮಾಡಿಸೋವಂಥವ್ರು ಇದ್ದಾರೆ ಸೊ ಇವು ರಾಜಕೀಯ ಪ್ರೇರಿತವಾದಂತಹ ಸ್ಟೇಟ್ಮೆಂಟ್ಗಳಾದಾಗ ರಾಜಕೀಯಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಈ ರೀತಿಯ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಾಗ ಅಥವಾ ಭಾಷಣ ಮಾಡ್ತಾ ಮಾಡುವಾಗ ಅದನ್ನು ನಾವು ಹೇಟ್ ಸ್ಪೀಚ್ ಅಂತಲೇ ಕರಿಬೇಕಾಗತ್ತೆ ಯಾಕಂದರೆ ಎರಡು ಕೋಮಿನ ನಡುವೆ ಈಗಾಗಲೇ ಒಂದು ರೀತಿಯ ವೈಮನಸ್ಯ ಮತ್ತು ಬೂದಿ ಮುಚ್ಚಿದ ಕೆಂಡತ್ತರ ಒಂದು ಗಲಾಟೆಯ ಒಂದು ವಾತಾವರಣ ಇರಬೇಕಾದ್ರೆ ಈ ರೀತಿ ಪ್ರವೊಕೇಟಿವ್ ಸ್ಟೇಟ್ಮೆಂಟ್ಗಳನ್ನು ರಾಜಕಾರಣಿಗಳು ಅಥವಾ ರಾಜಕಾರಣಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಕೊಟ್ಟಾಗ ಎರಡು ಕೋಮಿನ ನಡುವೆ ಗಲಾಟೆ ಆಗುವಂತಹ ಎಲ್ಲ ಚಾನ್ಸಸ್ ಇರುತ್ತೆ ಹಾಗಾಗಿನೇ ನಮ್ಮ ಜುಡಿಷಿಯರಿ ಈಗಾಗಲೇ ಡೈರೆಕ್ಷನ್ ಕೊಟ್ಟಿದೆ ಯಾರೇ ಹೇಟ್ ಸ್ಪೀಚ್ ಮಾಡಿದ್ರು ತಕ್ಷಣವೇ ಅವ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿಬಿಟ್ಟು ಸೊ ಈ ರೀತಿಯ ಸ್ಟೇಟ್ಮೆಂಟ್ಗಳು ಯಾರು ಕೊಟ್ಟಿದ್ದಾರೋ ಮೊನ್ನೆ ಪೇಪರಲ್ಲಿ ನೋಡ್ತಾ ಇದ್ದಂಗೆ ಸೂಲಿಬೆಲೆ ಚಕ್ರವರ್ತಿ ಪ್ರಮೋದ್ ಮುತಾಲಿಕ್ ಈಗ ಮೊನ್ನೆ ರೀಸೆಂಟಾಗಿ ಮಂಡ್ಯದಲ್ಲಿ ಆ ಕಲ್ಲಡಕ ಪ್ರಭಾಕರ್ ಭಟ್ಟ ಇಂಥವರೆಲ್ಲ ಸ್ಟೇಟ್ಮೆಂಟ್ಗಳು ಕೊಡ್ತಿರೋದ್ರಿಂದ ಇವನ್ನ ಹೀಗೆ ಬಿಡಬಾರ್ದು ಬಿಟ್ಟರೆ ಎಲೆಕ್ಷನ್ ಸಮಯದಲ್ಲಿ ನಿಮಗೆಲ್ಲ ನೆನಪಿರಬಹುದು ಅಮಿತ್ ಶಾ ಅವರು ಅಕಸ್ಮಾತ್ ಏನಾದರೂ ಕಾಂಗ್ರೆಸ್ ಗೆದ್ದರೆ ಕರ್ನಾಟಕದಲ್ಲಿ ದಂಗೆಗಳಾಗೋಗ್ತವೆ ಅಂತ ಒಂದು ಹೇಳಿಕೆ ಕೊಟ್ಟಿದ್ದರು ಸೊ ದಂಗೆಗಳು ಸುಮ್ಮನೆ ಆಗೋಗೋದಿಲ್ಲ ಇಂಥ ಸ್ಟೇಟ್ಮೆಂಟ್ಗಳಿಂದನೇ ದಂಗೆಗಳಾಗೋದು ಹಾಗಾಗಿ ಅಂತಹ ದಂಗೆಗಳನ್ನು ಅವಾಯ್ಡ್ ಮಾಡಬೇಕು ಅಂದರೆ ಈ ಕೂಡಲೇ ಇಂತಹ ವ್ಯಕ್ತಿಗಳ ಬಗ್ಗೆ ಕಠಿಣ ಕಾನೂನು ಕ್ರಮ ಕ್ರಮ ಕೈಗೊಳ್ಳಬೇಕಾಗ್ತದೆ ಅದೇ ಬಿ ಜೆ ಪಿ ಸರ್ಕಾರ ಇದ್ದಾಗ ಈ ಕೋಮವಾದಿ ಸಂಘಟನೆಗಳದ್ದು ಹಲಾಲು ವಿಷಯದಲ್ಲಿ ಇರ್ಬೋದು ಹಿಜಾಬ್ ವಿಷಯದಲ್ಲಿ ಆಮೇಲೆ ಸಂತೆಗಳಲ್ಲಿ ಬಹಿಷ್ಕಾರ ಹಾಕೋದು ಜಾತ್ರೆಗಳಲ್ಲಿ ಈ ಥರದ್ದು ಮತ್ತು ಅನೈತಿಕ ಪೊಲೀಸ್ಗೇರಿ ಈ ಥರದ್ದು ತುಂಬ ಘಟನೆಗಳು ದಿನ ದಿನ ನಡೀತಾ ಇತ್ತು ಆದರೆ ಅದೊಂದು ದೊಡ್ಡ ನಮಗೆ ಆಶ್ಚರ್ಯ ಏನಲ್ಲ ಯಾಕಂದರೆ ಸರ್ಕಾರನೇ ಅವ್ರ ಪರ ಇತ್ತು ಅದು ಅವರ ಭಾವನೆಗಳನ್ನು ಅವರು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳ್ತಿದ್ರು ಬೊಮ್ಮಾಯಿ ಕೂಡ ಆಜಾನ್ ವಿಷಯದಲ್ಲಿ ಗಲಾಟೆ ಶುರು ಮಾಡಿದಾಗ ಅದು ಅವರು ಅವರ ಭಾವನೆಯನ್ನು ವ್ಯಕ್ತಪಡಿಸ್ತಾರೆ ಹಲಾಲು ವಿಷಯದಲ್ಲೂ ಹಾಗೆ ಹೇಳಿದರು ಅಂದರೆ ಫಸ್ಟಿಗೆ ಅವರು ಕ್ರಿಯೆಗೆ ಪ್ರತಿಕ್ರಿಯೆ ಅಂತ ಹೇಳ್ಕೊಂಡು ಹೋದವರು ಹಾಗಾಗಿ ಅದು ದೊಡ್ಡ ಸಂಗತಿ ಅಂತ ನಮಗೆ ಅನ್ನಿಸ್ತಿರಲಿಲ್ಲ ಯಾಕಂದರೆ ಅವರೇ ಅವರು ಅವರ ಅಧಿಕಾರಕ್ಕೆ ಬಂದಿರೋದೇ ಅಂಥ ಚಟುವಟಿಕೆಗಳಿಂದ ಆದರೆ ಈಗ ಸರ್ಕಾರ ಬದಲಾಗಿದೆ ಸರ್ಕಾರ ಬದಲಾಗಿದೆ ಜನ ಕಾಂಗ್ರೆಸ್ಗೆ ಓಟ್ ಹಾಕಿದ ಜನ ಏನು ಅಂದ್ಕೊಂಡಿದ್ದಾರೆ ನಮಗೇನೋ ರಕ್ಷಣೆ ಸಿಗತ್ತೆ ಓ ಈಗ ಅವ್ರು ಹೋದರು ಕೋಮುವಾದಿ ಪಕ್ಷಗಳು ಈಗ ಅಧಿಕಾರದಲ್ಲಿ ಇಲ್ಲ ಅಂತ ಒಂದು ನಿಟ್ಟುಸಿರು ಬಿಟ್ಟ ಕ್ಷಣದಲ್ಲಿ ಇವ್ರು ನೋಡಿದರೆ ಏನೂ ಮಾಡ್ತಾ ಇಲ್ಲ ಅಂತ ಅನ್ಸೋಕ್ಕೆ ಶುರುವಾಗಿದೆ ಅಂದರೆ ಪ್ರಚೋದ ಈಗ ಪುನೀತ್ ಕೆರೆಹಳ್ಳಿಯ ಪ್ರಕರಣವನ್ನೇ ತಗೊಳ್ಳಿ ಅವನು ಮತ್ತೆ ಮೊನ್ನೆ ಯಾವುದೋ ಒಂದು ಮಾಲ್ ಮುಂದೆ ಹೋಗಿ ಮತ್ತೆ ಗಲಾಟೆ ಮಾಡಿದ್ದಾನೆ ಅವು ಏನಿಲ್ಲ ಅಂದರೂ ತಿಂಗಳಿಗೊಂದು ಎಫ್ ಐ ಆರ್ ಅವನ ಮೇಲೆ ಆಗ್ತಾ ಉಂಟು ಬರೀ ಎಫ್ ಐ ಆರ್ ಮಾಡ್ತಾರೆ ಅವನ್ನ ಬೀದಿಗೆ ಬಿಡ್ತಾರೆ ಈ ಥರ ಒಂದು ಭಯನೇ ಇಲ್ಲ ಅಂತ ಕಾಂಗ್ರೆಸ್ ಸರ್ಕಾರ ಅದೊಂದು ಕಠಿಣ ಕ್ರಮ ಕೈಗೊಳ್ಳುವ ಕಡೆಗೆ ಯೋಚನೆ ಮಾಡ್ತಿಲ್ಲ ಅಂತ ಅನ್ನಿಸ್ತದೆ ಶರೀಫ್ ಅವರೇ ಏನು ಹೇಳ್ತೀರಾ ಇದ್ರ ಬಗ್ಗೆ ಈಗ ಅಧಿಕಾರ ಬಂದ ತಕ್ಷಣ ಪ್ರಿಯಾಂಕ್ ಖರ್ಗೆ ಸೇರಿ ನಿಮ್ಮ ಬಾಲ ಕತ್ತರಿಸ್ತೀವಿ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಕಠಿಣ ಕ್ರಮ ಕೈಗೊಳ್ತೀವಿ ಅಂತೆಲ್ಲ ಹೇಳ್ಕೊಂಡು ಬಂದರು ಆದರೆ ಅದು ಆ್ಯಕ್ಷನ್ ಇಲ್ಲ ಅಂತ ಈಗ ಏನಾಗಿದೆ ಅಂದರೆ ಅವರು ಬಿ ಜೆ ಪಿ ಸರ್ಕಾರ ಇದ್ದಾಗ ಪೊಲೀಸ್ ವ್ಯವಸ್ಥೆ ಎಲ್ಲ ಬಿಟ್ಟಿದ್ದಾರೆ ಅವರು ಮನಸ್ಸುಗಳು ಎಷ್ಟೊಂದು ಹಿಂಸೆ ಆಗುತ್ತೆ ನಮಗೆ ಅಂತಂದರೆ ಮನ ಪೊಲೀಸ್ ಕೂಡ ಬಿ ಜೆ ಪಿ ಥರದ ಮಾತಾಡೋದಕ್ಕೆ ಶುರು ಮಾಡಿದಾಗ ನಾವು ಯಾರನ್ನು ರಕ್ಷಣೆ ಕೇಳಬೇಕು ಮೊದಲು ಆ್ಯಕ್ಷನ್ ತಗೋಬೇಕಾದದ್ದು ಪೊಲೀಸು ಆದರೆ ಪೊಲೀಸ್ ಇಲಾಖೆಯಲ್ಲಿ ಅಪಾಯಿಂಟ್ಮೆಂಟ್ ಮಾಡಬೇಕಾದ್ರೆ ಬಿ ಜೆ ಪಿಯವರು ತಮ್ಮ ವಲಯದ ಜನಗಳನ್ನು ಒಳಗೆ ಸೇರಿಸ್ಬಿಟ್ಟು ಈಗ ಅದು ಏನಾಗ್ತಾ ಇದೆ ಅಂತಂದರೆ ಸಂವೇದನಾಶೀಲತೆಯನ್ನು ಕಳ್ಕೊಳ್ತಾ ಇದೆ ಪೊಲೀಸ್ ಇಲಾಖೆ ಆ ಸಂವೇದನಾಶೀಲತೆ ಕಳ್ಕೊಳ್ತಾ ಇರೋದರಿಂದ ಮಹಿಳೆಯರಿಗೆ ಒಂದು ಧರ್ಮದ ಒಂದು ಜನಾಂಗದ ಮಹಿಳೆಯರಿಗೆ ಅಲ್ಲಿ ರಕ್ಷಣೆ ಇಲ್ಲ ಇವತ್ತು ದಂಗೆಗಳಾದವಲ್ಲ ಅದು ಕೆ ಹಳ್ಳಿ ಡಿ ಹಳ್ಳಿ ಆ ಮುಸ್ಲಿಂ ಮಕ್ಕಳನ್ನು ಯಾಕೆ ಇವತ್ತಿಗೂ ಜೈಲಲ್ಲಿ ಹಾಕಿದ್ದಾರೆ ಇದರ ಹಿಂದೆ ಇರ್ತಕ್ಕಂಥ ರಾಜಕಾರಣ ಏನು ಆ ರಾಜಕಾರಣನ ನಾವು ಅರ್ಥ ಮಾಡ್ಕೊಳ್ದೆ ಹೋದರೆ ನಾವು ಹೇಗೆ ಇದನ್ನು ಹೊಡೆಯೋದಕ್ಕೆ ಸಾಧ್ಯ ಇವತ್ತು ನಮ್ಮ ಮಕ್ಕಳು ಅಶಿಕ್ಷಿತರಾಗ್ತಾ ಇದ್ದಾರೆ ನಿರುದ್ಯೋಗಿಗಳಾಗ್ತಾ ಇದ್ದಾರೆ ಆ ನಿರುದ್ಯೋಗಿಗಳಾಗಿರುವಂತಹ ಮಕ್ಕಳನ್ನು ಇವರು ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಈ ಚಿಲ್ಲರೆ ರಾಜಕಾರಣ ಮಾಡೋದಕ್ಕೆ ಬಳಸ್ಕೊಳ್ತಾ ಇರೋದ್ರಿಂದ ಅವರು ಮಕ್ಕಳು ಏನಾದರೂ ದಂಗೆಗಳಲ್ಲಿರ್ತಾರ ಇವತ್ತಿಷ್ಟೆಲ್ಲ ಕೆಟ್ಟದಾಗಿ ಮಾತಾಡುವಂತಹ ರಾಜಕಾರಣಿಗಳಿದಾರಲ್ಲ ಶಿವಮೊಗ್ಗದವರು ಬಿಜಾಪುರದವರು ಆಮೇಲೆ ಚಿಕ್ಕಮಂಗ್ಳೂರ್ನವರು ಅವರೆಲ್ಲ ಏನು ತಮ್ಮ ಏನಾರ ಕಳಿಸಿದಾರ ದಂಗೆಗಳಲ್ಲಿ ದಂಗೆಯ ಮುಂದಾಳತ್ವವನ್ನು ಅವ್ರಿಗೆ ವಹಿಸಿದಾರ ಈ ಬಡವರ ಮಕ್ಕಳನ್ನು ಅದು ಹಿಂದೂ ತಾಯಿನೇ ಆಗಿರ್ಬೋದು ಮುಸ್ಲಿಂ ತಾಯಿಯೇ ಆಗಿರ್ಬೋದು ದಲಿತರು ಮುಸ್ಲಿಮರು ಹೊಡೆದಾಡಿ ಸಾಯಿರಿ ನಾವು ಶಿಕ್ಷಣ ಪಡೆದು ಮತ್ತೆ ನಿಮ್ಮ ಜುಟ್ಟು ಹಿಡ್ಕೊಂಡು ಕುತ್ಕೊಂತೀನಿ ಅಂತ ಹೇಳೋದು ಅಲ್ಲ ಅದು ಎಷ್ಟು ನೋವಿನ ಸಂಗತಿ ಅಂದರೆ ಈಗ ಮುಸ್ಲಿಂ ಮಹಿಳೆಯರು ಎಂಥ ರ್ಯಾಂಕ್ಗಳನ್ನು ಪಡೀತಾ ಇದ್ದರು ಮುಂದೆ ಬರ್ತಾ ಇದ್ದರು ಅವರ ಶಿಕ್ಷಣಕ್ಕೆ ಹಿನ್ನಡೆ ಮಾಡಿದಂತಹ ಶಾಪ ಇವರಿಗೆ ತಟ್ಟದಿಲ್ವಾ ಒಂದು ಸಮಾಜ ಮುಂದುವರಿಬೇಕು ಅಂತಂದರೆ ಅವರ ಶಿಕ್ಷಣ ಮುಖ್ಯ ಆ ಶಿಕ್ಷಣದಿಂದ ಒಂದು ಜನಾಂಗವನ್ನು ವಂಚಿತ ಮಾಡೋದ್ರ ಮೂಲಕ ಮಹಿಳಾ ಜನಾಂಗವನ್ನೇ ಮತ್ತೆ ಹತ್ತು ವರ್ಷಗಳಷ್ಟು ಹಿಂದಕ್ಕೆ ತಳೆದನ್ನಾಗಲಿಲ್ವ ಇವತ್ತು ಕರ್ನಾಟಕದಲ್ಲಿ ಹತ್ತೊಂಬತ್ತು ನೂರ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತೊಂದರವರೆಗಿನ ನಲವತ್ತು ಸಾವಿರ ಮಕ್ಕಳು ಈ ಮಕ್ಕಳು ಇವತ್ತು ಕಾಣೆಯಾಗಿದ್ದಾರೆ ಆ ಮಕ್ಕಳು ಎಲ್ಲಿದ್ದಾರೆ ಇವತ್ತು ಕಲ್ಲಡಕ ಪ್ರಭಾಕರ ಭಟ್ಟ ಹೇಳ್ತಾ ಇದ್ದಾರೆ ದಿನಕ್ಕೊಬ್ಬ ಗಂಡ ಅಂತೆ ಏನಿದು ಮಾತಾಡೋ ರೀತಿನ ಹಿಂಸೆ ಆಗುತ್ತೆ ಇವೆಲ್ಲ ಕೇಳ್ತಾ ಇದ್ದರೆ ನಾವೆಲ್ಲ ಕನ್ನಡಾಂಬೆಯ ಮಕ್ಕಳು ನಾವು ಯಾಕೆ ಇಷ್ಟೊಂದು ದ್ವೇಷ ಬೆಳೆಸ್ಕೊಳ್ತಾ ಇದ್ದೀವಿ ನಿಮ್ಮ ರಾಜಕೀಯಕ್ಕೆ ತಾನೇ ನಿಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ತಾನೇ ನಮ್ಮ ಮಕ್ಕಳನ್ನು ಸಾವಿನ ಅಂಚಿಗೆ ತಳ್ತಾ ಇದ್ದೀರ ಮನಸ್ಸುಗಳಲ್ಲಿ ವಿಷ ತುಂಬ್ತಾ ಇದ್ದಾರಾ ಇವತ್ತಿಗೂ ಮುಸ್ಲಿಮ್ ಹಿಂದೂಗಳು ಕೂಡಿ ಬದುಕಿದ್ದಕ್ಕೆ ಸಾಕಷ್ಟು ಉದಾಹರಣೆಗಳಿದ್ದಾವೆ ಹಿಂದೂಗಳೇ ಇಲ್ಲದಂಥ ಊರಿನಲ್ಲಿ ಗಣಪತಿ ಪೂಜೆ ಮಾಡಿಸ್ತಾರೆ ಮುಸ್ಲಿಮ್ರು ಮುಸ್ಲಿಮರೇ ಇಲ್ಲದಂಥ ಊರಲ್ಲಿ ಅಲೈ ದೇವರನ್ನು ಕೂಡಿಸಿ ಪೂಜೆ ಮಾಡಿಸ್ತಾರೆ ಹಿಂದೂಗಳು ಮುಸ್ಲಿಮ್ ದೇವರಿಗೆ ನಡ್ಕೊಂಡು ಫಕೀರಪ್ಪ ಅಂತ ಅಪ್ಪ ಇಂಥ ಅಪ್ಪ ಅಂತ ಹೆಸರಿಟ್ಕೊಳ್ತಾರೆ ಇವರು ಓ ಸಕ್ಕರೆ ಓದಿಸ್ತಾರೆ ಇವೆಲ್ಲ ನಮ್ಮ ಜನಾಂಗ ಉತ್ತರ ಕರ್ನಾಟಕದಲ್ಲಿ ಇದು ಭಾಳ ಇದೆ ನಾವು ಯಾಕೆ ಶಿಕ್ಷಣ ಜಾಸ್ತಿ ಆದಂಗೆ ಮನಸ್ಸನ್ನು ಕಲಬೆರಕೆ ಮಾಡ್ಕೊಳ್ತಾ ಇದ್ದೇವೆ ಅದೇ ಮೇಡಮ್ ಈಗ ಮುಸ್ಲಿಮ್ ಹೆಣ್ಣು ಮಕ್ಕಳ ಶಿಕ್ಷಣದ ಬಗ್ಗೆ ನೀವು ಮಾತಾಡಿದ್ರಿಂದ ಈ ಪ್ರಶ್ನೆ ಈಗ ಮ ಮಂಡ್ಯದ ಪಿ ಎ ಎಸ್ ಕಾಲೇಜಿನ ಮುಸ್ತಾನ್ ಭಾಳ ಸುದ್ದಿಯಾದರು ಹಿಜಾಬ್ ಗಲಾಟೆ ಟೈಮಲ್ಲಿ ಆದರೆ ಆಕೆ ಅದನ್ನು ಪ್ರತಿಭಟನಾರ್ಥವಾಗಿ ಆಕೆ ಎಕ್ಸಾಮ್ಗೆ ಹೋಗಲಿಲ್ಲ ಕಾಮ್ ಈ ವರ್ಷವೂ ಆಕೆ ಕಾಲೇಜಿಗೆ ಹೋಗಲಿಲ್ಲ ಈಗ ಮೊನ್ನೆ ಸಿದ್ದರಾಮಯ್ಯ ಅವರ ಹೇಳಿಕೆ ಹೊರಗೆ ಬಂದಮೇಲೆ ನಾನು ಮುಂದಿನ ವರ್ಷ ಕಾಲೇಜಿಗೆ ಹೋಗ್ತೇನೆ ಅಂತ ಹೇಳ್ತಾ ಇದ್ದಾಳೆ ಇದು ಈ ಥರ ಒಂದು ಹಿಜಾಬ್ ಹಾಕಲಿಕ್ಕೆ ಬಿಡಲಿಲ್ಲ ಅಂತ ಆಕೆ ಆಕೆ ಭವಿಷ್ಯ ಎಜುಕೇಶನ್ ಅನ್ನು ನಿಲ್ಸೋದು ಇದನ್ನು ಹೆಂಗೆ ಮುಸ್ಲಿಂ ಸಮುದಾಯ ನಾನು ಅದನ್ನು ಸಮರ್ಥನೆ ಮಾಡಿಕೊಳ್ಳಲ್ಲ ಮೇಡಮ್ ಯಾಕೆ ಅಂದರೆ ಮೊದಲೇ ನಮಗೆ ಹಿಜಾಬ್ ಹಾಕ್ಕೊಳ್ಳಿ ಹಾಕದೇ ಇರಲಿ ಮೊದಲವರಿಗೆ ಶಿಕ್ಷಣ ಮುಖ್ಯ ಶಿಕ್ಷಣ ಪಡೆದಿದ್ದರಿಂದಲೇ ಕೋಮುವಾದಿಗಳಿಗೆ ಇವತ್ತು ಇರುಸು ಆಗ್ತಾ ಇರೋದು ಶಿಕ್ಷಣದ ಮೂಲಕ ಶಿಕ್ಷಣ ಪಡೆದಿರೋದ್ರಿಂದನೇ ಆಕೆ ಧೈರ್ಯದಿಂದ ಅವರೆಲ್ಲ ಜೈ ಶ್ರೀರಾಮ್ ಅಂದಾಗ ಇವಳೇನೋ ಹೇಳಿದ್ಲಲ್ಲ ಅಲ್ಲ ಹೂ ಅಕ್ಬರ್ ಅಂತ ಹೇಳಿದ್ಲು ಇವು ಜೈ ಆಗಲಿ ಅಲ್ಲ ಹೂ ಆಗಲಿ ರಾಮನೂ ಜಗಳಕ್ಕೆ ಬಂದಿಲ್ಲ ಅಲ್ಲಾನು ಜಗಳಕ್ಕೆ ಬಂದಿಲ್ಲ ಯಾಕಪ್ಪ ಇವರು ಜಗಳ ಇದ್ದಾರೆ ಇವರು ಇದರ ಹಿಂದೆ ಏನಿದೆ ನಾವು ಭಾಳ ನೋವಿನಿಂದ ಇವತ್ತು ಹೇಳಬೇಕಾಗಿದೆ ಏನಂದರೆ ಇವರ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಮುಗ್ಧರಾದ ಜನರ ಮನಸ್ಸಲ್ಲಿ ಕೋಮು ದ್ವೇಷ ಬಿತ್ತಾ ಇದ್ದಾರಲ್ಲ ಆ ದ್ವೇಷ ಬಿಟ್ಟು ನಾವು ಸೌಹಾರ್ದದಿಂದ ಬದುಕುವಂತಹ ನೆಲೆಗಳನ್ನು ದಯವಿಟ್ಟು ಹಾಳು ಮಾಡಬೇಡಿ ಆ ಕಲ್ಲಡ್ಡಕ ಪ್ರಭಾಕರ್ ಭಟ್ಟರ ಒಂದು ಮಾತುಗಳನ್ನು ನೀವು ಕೇಳಿದರೆ ನಿಜಕ್ಕೂ ಈತನಿಗೆ ಇಷ್ಟು ವಯಸ್ಸಾಗಿ ಇಂತಹ ಕೆಟ್ಟ ಭಾಷೆಗಳಲ್ಲಿ ಮಾತಾಡಬಹುದ ಮಹಿಳೆಯ ಗೌರವ ಆಕೆಯ ಘನತೆ ಆಕೆಯ ಒಂದು ವ್ಯಕ್ತಿತ್ವ ಇವರಿಗೆ ಇಲ್ವಾ ಗೊತ್ತಿಲ್ವಾ ಅವ್ರ ಮನೆಯಲ್ಲೂ ಹೆಣ್ಮಕ್ಕಳಿದ್ದಾರೆ ಬೇರೆಯವ್ರ ಮನೆಯಲ್ಲೂ ಹೆಣ್ಮಕ್ಕಳಿದ್ದಾರೆ ಎಲ್ಲ ಹೆಣ್ಮಕ್ಳು ಅಷ್ಟೇ ತಾನೇ ಹೆರಿಗೆ ನೋವು ಅವ್ರ ತಾಯಿದು ಅಷ್ಟೇ ನಮ್ಮ ತಾಯಿದು ಅಷ್ಟೇ ಹೆರಿಗೆ ನೋವು ನೋವೇನೆ ಅದನ್ನು ಈ ರೀತಿಯಾಗಿ ಹೇಳಿ ದ್ರೌಪದಿಗೆ ಐದು ಜನ ಗಂಡಿದ್ರು ಇದ್ರು ಅಂತ ಹೇಳೋದು ಅಥವಾ ಮುಸ್ಲಿಂ ಮಹಿಳೆಯರಿಗೆ ದಿನಕೋಬ ಗಂಡ ಅಂಥೇಳೋದು ಯಾವದ್ರ ಇದು ಸಂಸ್ಕೃತಿ ಎಲ್ಲಿಂದ ತಂದ್ರಿ ಇದು ಈ ಸಂಸ್ಕೃತಿಯನ್ನು ನಿಜಕ್ಕೂ ಅದಿ ವ್ಯಕ್ತಿಗಳು ಧರ್ಮದ ಹೆಸರಲ್ಲಿ ಅಧರ್ಮದ ಮಾತಾಡೋದು ಇದೆಯಲ್ಲ ಅದು ಭಾಳ ಮನಸ್ಸನ್ನು ನೋಯಿಸ್ತಾ ಇದೆ ಅಖಿಲ ಅವರೇ ಈಗ ಅವರು ಒಂದು ಹೇಳಿಕೆ ಕೊಟ್ಟರು ಹೇಳಿಕೆ ಕೊಟ್ಟ ತಕ್ಷಣ ಇಡೀ ಮಾಧ್ಯಮಗಳು ಏನು ಮಾಡಿದ್ವು ಅಂದರೆ ರಾತ್ರಿ ಬೆಳಗಾಗೋದ್ರೊಳಗೆ ಯಾರೆಲ್ಲ ಬಿ ಜೆ ಪಿಯ ಕೋಮುವಾದಿ ನಾಯಕರಿದ್ದಾರೆ ಅವರು ಮುಂದೆ ಎಲ್ಲ ಹೋಗಿ ಮೈಕೆ ಹಿಡಿದ್ರು ಅವರಷ್ಟೇ ಅಲ್ಲ ಪೇಜವರ ಸ್ವಾಮಿ ವಜ್ರಾದೇಹಿ ಸ್ವಾಮಿ ಅಂತ ಎಲ್ಲರ ಬಾಯಿಗೂ ಮೈಕೆ ಹಿಡಿದು ಯಾವ ಇವರೆಲ್ಲ ಹಿಜಾಬ್ ವಿಷಯದಲ್ಲಿ ತುಂಬ ಪ್ರಚೋದನಕಾರಿಯಾಗಿ ಮಾತನಾಡಿದವರು ಅದೇ ಅದೇ ಅಂದರೆ ಮಾಧ್ಯಮಗಳು ಸಹ ಈ ಕಿಚ್ಚು ಹಚ್ಚಲಿಕ್ಕೆ ತುದಿಗಾಲಲ್ಲಿ ನಿಂತಿದ್ದಾವೆ ಅನಿಸ್ತದೆ ಅವರು ಅಷ್ಟು ಸ್ಪೀಡಾಗಿ ಎಲ್ಲ ತಗೊಂಡದ್ದು ನೋಡಿದರೆ ಅದೇ ರೀತಿ ಈಗ ಮಂಡ್ಯದಲ್ಲಿ ಪ್ರಭಾಕರ ಭಟ್ ಮಾತಾಡಿದ್ರ ಬಗ್ಗೆ ಎಷ್ಟೋ ಮಾಧ್ಯಮಗಳು ಆ ಮುಸ್ಲಿಂ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡಿದ ಅದನ್ನು ವರದಿಯೇ ಮಾಡಿಲ್ಲ ವರದಿ ಮಾಡಿಲ್ಲ ಈಗ ಅವರು ಹೋಗಿ ಅವರಿಗೆ ಮೈಕಿ ಹಿಡಿದಿಲ್ಲ ನಿಮ್ಮ ಒಪಿನಿಯನ್ ಏನು ಈಗ ನಿಮ್ಮ ಪ್ರಭಾಕರ ಭಟ್ ಈ ಥರ ಒಂದು ಹೇಳಿಕೆ ಕೊಟ್ಟಿದ್ದಾನೆ ಇದು ನಮ್ಮ ಹಿಂದೂ ಸಮಾಜಕ್ಕೆ ಅವಮಾನಕರ ಅಲ್ವಾ ಅಂತ ಆ ಥರದ ಯಾವುದೇ ಇದನ್ನು ಪಡೆದೇ ಇಲ್ಲ ಚರ್ಚೆಗಳು ಆಗಿಲ್ಲ ಈ ಬಗ್ಗೆ ಮಾಧ್ಯಮದ ಈ ನಿಲುವಿನ ಬಗ್ಗೆ ನಿಮ್ಮ ಒಪಿನಿಯನ್ ಎನಿಸಿ ಅನೇಕ ಮೇನ್ ಸ್ಟ್ರೀಮ್ ಮತ್ತು ವಿಷುವಲ್ ಆ್ಯಂಡ್ ಪ್ರಿಂಟ್ ಮೀಡಿಯಾಗಳು ನಾನು ಸಾಕಷ್ಟು ಸಲ ಹೇಳಿದ್ದೀನಿ ಎಲ್ಲವೂ ಸೆಂಟ್ ಪರ್ಸೆಂಟ್ ಇಲ್ಲದೆ ಇರ್ಬೋದು ಎಕ್ಸೆಪ್ಷನ್ ಒಂದೆರಡು ಬಿಟ್ಟರೆ ಜಾಸ್ತಿ ಮೀಡಿಯಾಗಳು ಬಿಸ್ಕೆಟ್ ತಿನ್ನುವಂತಹ ಒಂದು ಪೆಟ್ಟಾಗಿಬಿಟ್ಟಿದ್ದಾವೆ ಪೊಲಿಟಿಕಲ್ ಪಾರ್ಟಿಗಳಿಗೆ ಪೊಲಿಟಿಷಿಯನ್ಗಳಿಗೆ ನೀವು ಹೇಳಿದ ಎರಡು ಉದಾಹರಣೆನೇ ತಗೊಂಡ್ರೆ ಒಂದು ಹಿಜಾಬ್ ವಿಷಯ ಇನ್ನೊಂದು ಕಲ್ಲಡ್ಕ ಪ್ರಭಾಕರನ ಸ್ಟೇಟ್ಮೆಂಟು ಹಿಜಾಬ್ ವಿಷಯ ತುಂಬ ನಗಣ್ಯವಾದಂಥದ್ದು ಸರ್ಕಾರ ಏನು ಡಿಸಿಷನ್ ಮಾಡತ್ತೆ ತಗೊಂಡ್ರೆ ವಾಪಸ್ಸು ಹೆಣ್ಮಕ್ಳುಗಳು ಯಾರು ಹಿಜಾಬ್ ಹಾಕೊಳ್ಳ್ದ ಹೋಗೋದೇ ಇಲ್ಲ ಅಂದ್ಕೂತಿದ್ದಾರೋ ಅವರು ಕೂಡ ಎಜುಕೇಷನ್ ಮಾಡಬಹುದು ಅದರಿಂದ ಯಾರಿಗೂ ನಷ್ಟವೂ ಇಲ್ಲ ಲಾಭವೂ ಇಲ್ಲ ಲಾಭ ಆದರೆ ನಾಲ್ಕು ಜನ ಹೆಣ್ಮಕ್ಳುಗಳಿಗಾಗತ್ತೆ ಈ ಕಲ್ಲಡ್ಕ ಪ್ರಭಾಕರ ಬಟ್ಟನ್ ವ್ಯಕ್ತಿ ಕೊಟ್ಟಿರುವ ಸ್ಟೇಟ್ಮೆಂಟ್ ಇದೆಯಲ್ಲ ಅಸಹ್ಯವಾದಂತ ಸ್ಟೇಟ್ಮೆಂಟ್ ಗಟರ್ ನೆಕ್ಕುವ ನಾಯಿ ಕೂಡ ಆ ಸ್ಟೇಟ್ಮೆಂಟ್ ಯೋಚನೆ ಮಾಡೋದಿಲ್ಲ ಇಡೀ ಮಾನವ ಕುಲದಲ್ಲಿರುವಂತ ಹೆಣ್ಮಕ್ಳುಗಳಿಗೆ ಅವಮಾನ ಇದು ಮುಠಾಳ ಅಂತ ನಾನು ಹೇಳ್ತೀನಿ ಇಂಥವರಿಗೆಲ್ಲ ಹೌದೌದು ಆ ಥರದವೇನೆ ಹಾ ಏ ಆ ಮನುಷ್ಯನ್ಗೆ ವಯಸ್ಸಾಗಿದೆ ಕತ್ತೆಗಳಿಗೂ ವಯಸ್ಸಾಗುತ್ತೆ ಅವು ಹುಟ್ಟಿದಾಗ್ಲೂ ಒಂದೇ ಥರ ಕೂಗ್ತವೆ ಆಮೇಲೂ ಒಂದೇ ಥರ ಕೂಗ್ತವೆ ಹಾಗೆ ಈ ಮನುಷ್ಯನಿಗೆ ಒಂಚೂರು ವಿಸ್ಡಮ್ ಅನ್ನೋದು ಬಂದಿಲ್ಲ ಬುದ್ಧಿ ಬಲ್ತಿಲ್ಲ ಬಾಯಿಗೆ ಬಂದಂಗೆ ಮಾತಾಡಿ ಹೋಗಿದ್ದಾನೆ ಅಷ್ಟು ಹೀನಾಯವಾಗಿ ಅಸಹ್ಯವಾಗಿ ಮಾತಾಡಿ ಹೋಗಿದ್ದಾನೆ ಇವನಾಗಲಿ ಇನ್ನೊಬ್ಬ ಆಗಲಿ ಯಾವನು ಒಂದು ಹೆಣ್ಣು ಮಗಳಿಗೆ ಗಂಡನ ಕೊಡೋಕ್ಕೆ ಪರ್ಮನೆಂಟ್ ಗಂಡನೋ ಟೆಂಪರರಿ ಗಂಡನೋ ಲಿವಿಂಗ್ ಟುಗೆದರ್ ಏನೋ ಅದು ಆ ಮಹಿಳೆಯ ಹಕ್ಕು ಆ ಮಹಿಳೆಯ ಸ್ವಾತಂತ್ರ್ಯ ಅದು ಮುಸ್ಲಿಮ್ ಆಗಲಿ ಹಿಂದೂ ಆಗಲಿ ಕ್ರಿಶ್ಚಿಯನ್ ಆಗಲಿ ಯಾವುದೇ ಮಹಿಳೆ ಆಗಲಿ ಇವನ್ ಯಾವನು ಒಂದು ಪರ್ಮನೆಂಟ್ ಗಂಡ ಟೆಂಪರರಿ ಗಂಡ ಅನ್ನೋದ್ರ ಬಗ್ಗೆ ಹೇಳೋದಕ್ಕೆ ಸೊ ಇಂತಹ ಹುಚ್ಚು ಮನಸ್ಸಿನ ವ್ಯಕ್ತಿಗಳನ್ನ ಮೊದಲು ನಿಗ್ರಹ ಮಾಡಬೇಕಾಗ್ತದೆ ಅವ್ರನ್ನ ತೊಗೊಂಡೋಗಿ ಹೌಸ್ ಅರೆಸ್ಟ್ ಮಾಡಬೇಕು ಇಲ್ಲಾಂದರೆ ಪರ್ಮನೆಂಟಾಗಿ ಜೈಲಲ್ಲಿ ಕೂಡಿಸ್ಬೇಕು ನೀನು ಸಮಾಜದಲ್ಲಿ ಫ್ರೀ ಯೋಗ್ಯನಲ್ಲ ಹೆಂಗೆ ನಾವು ಹುಚ್ಚಿನಗೆ ಟ್ರೀಟ್ ಮಾಡ್ತೀವೋ ಅದೇ ರೀತಿ ಟ್ರೀಟ್ ಮಾಡಬೇಕಿಂಥವ್ರಿಗೆ ಇಲ್ಲಾಂದ್ರೆ ಇಂಥವರೇ ಜಾಸ್ತಿ ಆಗ್ಬಿಟ್ರೆ ಸಮಾಜದ ಆರೋಗ್ಯ ಸ್ವಾಸ್ಥ್ಯ ಕೆಟ್ಟೋಗ್ಬಿಡತ್ತೆ ಇನ್ನು ಇನ್ನೊಂದು ನಾವು ಪೊಲೀಸ್ ಇಲಾಖೆ ಬಗ್ಗೆ ಮಾತಾಡ್ತಾ ಇದ್ವಿ ಯಾಕೆ ಈಗ ಕೇಸ್ಗಳು ಏನು ಸರಿಯಾಗಿ ಎಫ್ ಆರ್ ಆಗ್ತಾರೆ ಮತ್ತೇನು ಆಗ್ತಿಲ್ಲ ಅಂತ ಸೊ ಇವ್ರು ಹೇಳ್ತಾ ಇದ್ರು ಅದು ಒಂದು ಕರೆಕ್ಟ್ ಆದ ವಿಷಯನೇ ಕೀ ಪೊಸಿಷನ್ಗಳಲ್ಲೆಲ್ಲ ಕಳೆದ ಸರ್ಕಾರ ತನಗೆ ಬೇಕಾದಂತ ಅವ್ರನ್ನ ಹಾಕಿ ಇಟ್ಕೊಂಡಿತ್ತು ಅವ್ರಿಗೆ ಹೆಂಗ್ ಬೇಕೋ ಹಂಗ್ ನಡೀತಾ ಇತ್ತು ಹಂಗಾಗಿನೇ ನಾವಿವತ್ತು ಮಿಸ್ಸಿಂಗ್ ಮಹಿಳೆಯರು ಎನ್ ಸಿಆರ್ ಬಿ ರಿಪೋರ್ಟ್ಗಳು ನೋಡಿದ್ರೆ ಎಲ್ಲದೂ ಕೂಡ ಹೈಯೆಸ್ಟ್ ಓಟೋಗಿದೆ ಭ್ರೂಣ ಹತ್ಯೆಯಿಂದ ಹಿಡಿದು ರೇಪು ಆಸಿಡ್ ಅಟ್ಯಾಕು ಮಿಸ್ಸಿಂಗು ಎಲ್ಲಾದನೂ ಕೂಡ ಹೈಯೆಸ್ಟ್ ಇದುವರೆಗೂ ಯಾವುದು ಈಚೆಗೆ ಬಂದಿರಲಿಲ್ಲ ಈಗ ಈಚೆ ಬರ್ತಾ ಇದೆ ಸೊ ಏನು ಕೆಲಸ ಮಾಡ್ತಿದ್ರು ಗೊತ್ತಿಲ್ಲ ನನಗೆ ಈ ಲಾ ಆ್ಯಂಡ್ ಆರ್ಡರ್ ಸಿಸ್ಟಮ್ ಕಾಯಬೇಕಾದಂಥ ಪೊಲೀಸ್ ಇಲಾಖೆ ಆಗಲಿ ಮತ್ತೊಂದಾಗಲಿ ಸೊ ಈಗ ಈ ಸರ್ಕಾರ ಅದನ್ನು ಬದಲಾವಣೆ ಮಾಡಬೇಕಾಗತ್ತೆ ಒಂದು ಇರುವ ಪೊಲೀಸ್ಗಳಲ್ಲಿ ಯಾರು ಹೆಚ್ಚು ಪ್ರಾಮಾಣಿಕರೋ ದಕ್ಷರೋ ಅವರನ್ನು ಕೀ ಪೊಸಿಷನಲ್ಲಿ ಕೂಡಿಸ್ಬೇಕು ಇನ್ವೆಸ್ಟಿಗೇಷನ್ ಅವ್ರಗಳ ಕೈಯಲ್ಲಿ ಮಾಡಬೇಕು ಮಿಕ್ಕ ಎಲ್ಲ ಪೊಲೀಸ್ ಅವರಿಗೆ ಮತ್ತೆ ಯಾವುದೆಲ್ಲ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಇಲಾಖೆಗಳಿದಾವೋ ಅವರೆಲ್ಲರಿಗೂ ಒಂದು ಜೆಂಡರ್ ಸೆನ್ಸಿಟೈಸೇಷನ್ ವರ್ಕ್ಶಾಪ್ಗಳು ಮಾಡಬೇಕು ಸರಣಿಯಾಗಿ ಅವರಿಗೆ ಸ್ವಲ್ಪ ತಲೆಗೆ ಸೆನ್ಸಿಟೈಸೇಷನ್ ಸೆನ್ಸಿಬಲ್ನೆಸ್ ಬರೋ ಹಾಗೆ ಇನ್ನೊಂದು ಕಾರ್ಯದಕ್ಷತೆ ಬಗ್ಗೆ ಕೂಡ ವರ್ಕ್ಶಾಪ್ ಆಗಬೇಕು ಇದೆರಡನ್ನ ಮಾಡಿ ಅವರನ್ನು ಅಲರ್ಟಾಗಿ ಕಲ್ಲಡಕ ಭಟ್ಟ ವಿಷಯದಲ್ಲಿ ಸುಮೋಟೋ ಹಾಕೋಬೇಕಾದ ಪ್ರಕರಣ ಅದು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಇದೆ ಯಾರೇ ಹೇಟ್ ಸ್ಪೀಚ್ ಮಾಡಲಿ ಅಂಥವ್ರ ಬಗ್ಗೆ ತಕ್ಷಣ ಕಾನೂನು ಕಠಿಣ ಕಾನೂನು ಕ್ರಮ ಕೈಗೊಳ್ಳಿ ಅಂತ ಹೇಳಿಬಿಟ್ಟು ಆ ಜಿಲ್ಲೆಯ ಡಿ ಸಿಗೆ ಆ ಪವರ್ ಇದೆ ಅದು ಯಾರೇ ಆಗಲಿ ಈವನ್ ಪ್ರೈಮ್ ಮಿನಿಸ್ಟ್ರು ಬಂದ್ಬಿಟ್ಟು ಅಲ್ಲಿ ಹೆಡ್ ಸ್ಪೀಚ್ ಮಾಡೋದ್ರೂ ಕೂಡ ಜಿಲ್ಲೆಯ ಡಿ ಸಿಗೆ ಒಂದು ಪವರ್ ಇದೆ ಅರೆಸ್ಟ್ ಮಾಡಿಸ್ಲಿಕ್ಕೆ ಅಥವಾ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳೋದಕ್ಕೆ ಆ ಜಿಲ್ಲೆಯ ಡಿ ಸಿ ಏನು ಮಾಡ್ತಾಯಿದ್ರು ಯಾರು ಏನು ಕತೆ ಅವ್ರದ್ದು ನನಗೆ ಗೊತ್ತಿಲ್ಲ ಯಾಕೆ ಹಿಂಗಾಗಿದೆ ಅಂಥೇಳಿ ಇನ್ನು ಇನ್ನೊಂದು ಮುಸ್ಲಿಮ್ ಮಕ್ಕಳು ಹಿಜಾಬ್ ಹಾಕ್ಕೊಳ್ಳೋದ್ರ ಬಗ್ಗೆ ಈಗಲ್ಲ ಸಾವಿತ್ರಿ ಬಾಪುಲೆ ಜೊತೆಗೆ ಫಾತಿಮಾ ಐ ಮೀನ್ ಸವಿತ್ರಿ ಫಾತಿಮಾ ಬಿ ಫಾತಿಮಾ ಇದ್ರು ಅವ್ರೇನ್ ಹಿಜಾಬ್ ಹಾಕೊಂಡಿರ್ಲಿಲ್ಲ ಅವಾಗ ಇನ್ನೂ ಬಹಳ ಹಾಕೊಳ್ಳೋದಿಲ್ಲ ಸಾಕಷ್ಟು ಜನ ಇದಾರೆ ನಮ್ ಜೊತೆ ಸ್ನೇಹಿತೆಯರು ಹಿಜಬ್ ಜೀವನದ ಒಂದು ಕೆರಿಯರ್ ಅಥವಾ ಎಜುಕೇಶನ್ ಗಿಂತ ಹಿಜಾಬ್ ಮುಖ್ಯ ಅಲ್ಲ ಏನು ಅದರಿಂದ ಏನು ಕಳ್ಕೊಳ್ಳೋದು ಇಲ್ಲ ಪಡ್ಕೊಳ್ಳೋಂತದ್ದು ಇಲ್ಲ ಬೇಕಾದರೆ ಧಾರ್ಮಿಕವಾದಂಥ ಜಾಗಗಳಲ್ಲಿ ಅವ್ರು ಹಾಕ್ಕೊಳ್ಳಿ ಹಿಜಬ್ಬು ಬುರ್ಕ ಏನು ಬೇಕಾದರೂ ಹಾಕ್ಕೊಳ್ಳಿ ನಕಾಬು ಏನು ಬೇಕಾದರೂ ಹಾಕ್ಕೊಳ್ಳಿ ಆದರೆ ಎಜುಕೇಷನ್ ಮುಖ್ಯ ಅನ್ನೋಂಥದ್ದು ನಮ್ಮ ಮುಸ್ಲಿಂ ಹೆಣ್ಮಕ್ಳುಗಳಿಗೆ ಅರಿವಾಗಬೇಕು ಅದ್ರ ಬಗ್ಗೆ ಕೂಡ ಮೀಡಿಯಾದವರು ಸಿ ಆ ನಿಟ್ಟಿನಲ್ಲಿ ಮೀಡಿಯಾದವ್ರ ಕೆಲಸ ಮಾಡಬೇಕು ಮೀಡಿಯಾದವ್ರ ಕೆಲಸ ಏನು ಜನರನ್ನು ಮತ್ತು ಸರ್ಕಾರನ ಅವೇರ್ನೆಸ್ ಕೊಟ್ಕೊಂಡು ಎಚ್ಚರಿಕೆಯಿಂದ ಇಡುವಂಥದ್ದು ಮೀಡಿಯಾದ ಕೆಲಸ ಅದೇನು ಮತ್ ಬರೋ ಅಂಥ ಬಿಸ್ಕೆಟ್ಗಳು ತಿನ್ಕೊಂಡು ಮಲಗಿಬಿಟ್ಟಿದ್ದಾವೆ ಏನೋ ಒಂದು ಮಾಡಿ ಹಾಕ್ತಾ ಇದ್ದಾವೆ ಸೊ ವಿವೇಚನೆ ಇರುವಂಥವ್ರು ಯಾರೂ ಈ ರೀತಿ ಈ ನಿಟ್ಟಿನಲ್ಲಿ ಮಾತಾಡೋದಿಲ್ಲ ಹಾಗಾಗಿ ಈ ಅವಿವೇಕಿಗಳ ಮಾತನ್ನ ಒಂದೋ ಮೀಡಿಯಾದವರು ನೆಗ್ಲೆಕ್ಟ್ ಮಾಡಿ ಬಿಸಾಕ್ಬೇಕು ಸರ್ಕಾರದವರು ಅಂತಹ ಸ್ಟೇಟ್ಮೆಂಟ್ಗಳು ತಗೊಂಡು ಅವರುಗಳನ್ನು ಹೆಂಗೆ ಕಾನೂನು ಕ್ರಮ ಕೈಗೊಂಡು ನಿಗ್ರಹ ಮಾಡಬೇಕು ಮಾಡಬೇಕಾಗುತ್ತೆ ಈ ಎರಡೂ ಆಗಲಿಲ್ಲ ಅಂತ ಹೇಳಿದ್ರೆ ಜನಸಾಮಾನ್ಯರಾದಂಥ ನಮಗೆ ಜೀವನ ಕಷ್ಟ ಆಗೋಗ್ಬಿಡತ್ತೆ ಈಗ ನಾನು ಶರೀಫಾ ಎಷ್ಟು ಕ್ಲೋಸ್ ಆಗಿ ಫ್ರೆಂಡ್ಲಿಯಾಗಿ ಇದ್ದೀವಿ ನಮ್ಮಿಬ್ಬರ ಮಧ್ಯೆ ಕೊಂಬು ದಳ್ಳೂರಿ ತಂದಿಟ್ಟರೆ ಇಷ್ಟು ಶಾಂತವಾಗಿರುವಂಥ ನಮ್ಮಿಬ್ಬರ ಮಧ್ಯೆನೇ ದಳ್ಳೂರಿ ತಂದಿಡುವಂತಹ ಕೆಲಸಗಳಾದರೆ ಸಮಾಜ ಹೆಂಗೆ ಆರೋಗ್ಯಕರವಾಗಿರಕ್ಕೆ ಸಾಧ್ಯ ಈಗ ಮತ್ತೆ ನಾವು ಸರ್ಕಾರದ ವಿಷಯಕ್ಕೆ ಬರೋದಿದ್ರೆ ಶರೀಫಾ ಮೇಡಮ್ ಈಗ ಹಿಜಾಬು ಶಾಲೆ ಕಾಲೇಜುಗಳಲ್ಲಿ ನಿಷೇಧ ಇರೋದು ನಾವು ವಾಪಸ್ ತಗೊಳ್ತೇವೆ ಅಂತ ಸಿ ಎಂ ಹೇಳಿದರು ಆದರೆ ಸಿ ಎಮ್ ಹೇಳಿದ ನಂತರ ಅವರ ಸಂಪುಟದ ಮಂತ್ರಿಗಳೇ ಒಬ್ಬೊಬ್ಬರು ಒಂದೊಂದು ಥರ ಹೇಳಿಕೆ ಕೊಡ್ತಾರೆ ಅದು ನಮ್ಮಲ್ಲಿ ಚರ್ಚೆ ಆಗಿಲ್ಲ ಅದು ನಮ್ಮ ಸರ್ಕಾರದ ಮುಂದೆನೇ ಇಲ್ಲ ಅಂತ ಒಬ್ಬರು ಹೇಳ್ತಾರೆ ಇನ್ನೊಬ್ಬರು ಹೇಳ್ತಾರೆ ಇಲ್ಲ ನಾವು ಅದನ್ನು ಮುಂದೆ ಚರ್ಚೆ ಮಾಡಿ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾರೆ ಸತೀಶ್ ಜಾರಕಿಹೊಳಿ ಅವರು ನಾವು ಸುಪ್ರೀಂ ಕೋರ್ಟಲ್ಲಿ ಅದನ್ನು ವಾಪಸ್ ತಗೊಳ್ಳೋದಕ್ಕೆ ಅರ್ಜಿ ಹಾಕ್ತೀವಿ ಅಂತ ಹೇಳ್ತಾರೆ ಒಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಅದನ್ನೊಂದು ಅವರ ಮನಸ್ಸಿನ ಭಾವನೆ ಇರ್ಬೋದು ಅದನ್ನೊಂದು ತಕ್ಷಣ ಹೇಳಿಬಿಟ್ರು ಅನಿಸುತ್ತಲ್ಲ ಸರ್ಕಾರದ ಅದನ್ನು ಅಂತ ಹೇಳೋದು ಅದನ್ನು ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಮಾಡಿ ಕ್ರಿಯಾತ್ಮಕವಾದ ಕೆಲಸ ಮಾಡಬೇಕಾಗಿತ್ತೆ ಹೊರತು ಹೇಳೋದಂಥದ್ದು ಏನು ಬೇಕಾಗಿರಲಿಲ್ಲ ಈಗ ನೋಡ್ರಿ ಸುಮಾರು ನೂರೈವತ್ತು ಜನ ಸಂಸದರನ್ನು ಸಂಸತ್ತಿನಿಂದ ವಿರೋಧ ಪಕ್ಷದ ಎಲ್ಲ ಸಂಸದರನ್ನು ಹೊರಗೆ ಹಾಕ್ಬಿಟ್ಟು ಇವತ್ತು ಬಿ ಜೆ ಪಿ ಸರ್ಕಾರ ಕೇಂದ್ರದಲ್ಲಿ ಸರ್ಕ ಜನ ವಿರೋಧಿ ಕಾಯ್ದೆಗಳನ್ನು ಯಾವ ರೀತಿ ಇದ್ದಾರೆ ಸದ್ದಿಲ್ಲದೆ ನಮ್ಮವರು ಕೂಡ ಯಾಕೆ ಆ ಥರ ಮಾಡ್ತಾ ಇಲ್ಲ ಅವರು ಕೂಡ ಇಂಥವೆಲ್ಲ ಗಲಾಟೆಗೆ ಅಥವಾ ದ್ವೇಷಕ್ಕೆ ಕೋಮು ಜಗಳಕ್ಕೆ ನಾಂದಿ ಹಾಡ್ತಕ್ಕಂಥ ವಿಷಯಗಳನ್ನು ಮುಚ್ಚಿ ತಾವು ತೆರೆಮರೆಯಲ್ಲಿ ಮಾಡಿ ಮುಗಿಸಿ ಮಾಡಿದ್ವಿ ಅಂತಂದ್ರೆ ಡಿಕ್ಲೇರ್ ಮಾಡಿಬಿಟ್ರೆ ಮುಗಿಯುತ್ತೆ ಇವರು ಸಣ್ಣ ಪುಟ್ಟ ವಿಷಯಗಳನ್ನು ಇಷ್ಟು ದೊಡ್ಡದಾಗಿ ಚರ್ಚೆಯ ವಿಷಯಗಳಾಗಿ ಮಾಡ ಈಗ ಸರ್ಕಾರ ಇವರಿಗೂ ಕೂಡ ವಿರೋಧದವರಿಗೂ ಕರ್ನಾಟಕದ ವಿರೋಧ ಪಕ್ಷದವರಿಗೂ ಈಗ ವಿಷಯ ಬೇಕಾಗಿದೆ ಮುಂದಿನ ಚುನಾವಣೆಗಳಿಗೆ ಈಗ ವಿಷಯ ಬೇಕಾಗಿದೆ ಹೇಗಾದರೂ ಮಾಡಿ ಜನಗಳ ಮನಸ್ಸನ್ನು ಒಡೆದು ನಾವು ಕೋಮು ಅವ್ರಿಗೆ ಗೊತ್ತಾಗಿದೆ ಇವಾಗ ನಾವು ಗೆಲ್ಲಂಗಿಲ್ಲ ಅಂತ ಅವರು ಇಂತಹ ಒಂದು ತಂತ್ರಗಾರಿಕೆಗಳನ್ನು ಬಳಸ್ತಾ ಇದ್ದಾರೆ ಆ ತಂತ್ರಗಾರಿಕೆಗಳಿಗೆ ನಾವು ಬಲಿಯಾಗಬಾರ್ದು ಭಾವುಕರಾಗಿ ನಾವು ವರ್ತಿಸಬಾರ್ದು ನಾವು ಕೂಡ ಬುದ್ಧಿಗೆ ಸ್ವಲ್ಪ ಚಾಲನೆ ಕೊಡಬೇಕು ಅಖಿಲ ಅವರೇ ಈಗ ಸರ್ಕಾರದ ನಿಲುವು ಏನಾಗಿರಬೇಕು ಈ ವಿಷಯ ಒಂದು ಹೊರಗಡೆ ಬಂದಾಗಿದೆ ಈಗ ಸಿದ್ದರಾಮಯ್ಯ ಅವರು ಅವ್ರ ಮನಸ್ಸಿನಲ್ಲಿರೋ ಭಾವನೆ ಹೇಳಿದ್ದಾರೆ ಈಗ ಕಾನೂನಾತ್ಮಕ ಏನಾದರೂ ತೊಡಕು ಇಲ್ಲ ಅನ್ಸುತ್ತಲ್ಲ ಇಲ್ಲ ಸರ್ಕಾರ ಮನಸ್ಸು ಮಾಡಿದ್ರೆ ಒಂದು ಆದೇಶ ಹೊರಡಿಸಿದ್ರೆ ಯೂನಿಫಾರ್ಮ್ ಹೇಗಿರ್ಬೇಕು ಅಂತ ಹೇಳ್ಬಿಟ್ಟು ಆ ನಿಟ್ಟಿನಲ್ಲಿ ಬೇರೆ ಆಯಾ ಶಾಲೆ ಕಾಲೇಜುಗಳವರು ರೂಪಿಸ್ಕೊಳ್ಬೇಕಾಗ್ತದೆ ಅವರ ಶಿಸ್ತನ್ನ ಅದ್ಬಿಟ್ರೆ ಸುಪ್ರೀಂ ಕೋರ್ಟಲ್ಲೋ ಹೈಕೋರ್ಟಲ್ಲೋ ಹೈಕೋರ್ಟ್ ಮ್ಯಾಟರ್ ಇರುವಂತಹ ಕಾನೂನಾತ್ಮಕವಾಗಿ ಹೇಗೆ ವಾಪಸ್ ತಕೊಳ್ಳೋದು ನಾಟ್ ಪ್ರೆಸ್ಡ್ ಅಂತ ಹೇಳಿದ್ರು ಅದರ ಅಗತ್ಯ ಏನಿದೆಯೋ ಅದನ್ನ ಕಾನೂನು ತಜ್ಞರುಗಳು ನೋಡ್ಕೊಳ್ತಾರೆ ಎಜಿಗಳಿದ್ದಾರೆ ಇರ್ತಾರೆ ಏಜಿ ಇರ್ತಾರೆ ಅವ್ರು ನೋಡ್ಕೊಳ್ತಾರೆ ಏನಾಗಬೇಕು ಅಂತ ಆದರೆ ಮುಖ್ಯವಾಗಿ ಯಾಕಿಂತ ಒಂದು ಹಿಜಬ್ ಅನ್ನುವಂಥದ್ದು ಸ್ಟೇಟ್ ಮ್ಯಾಟರ್ ಅದು ಒಂದು ಶಾಲೆಯ ಮ್ಯಾಟರ್ ಅದು ಪಬ್ಲಿಕ್ಗೆ ಅದ್ರ ಬಗ್ಗೆ ತಲೆ ಹಾಕಿ ತಲೆ ಹರಟೆ ಮಾಡುವಂತಹ ಯಾವುದೇ ಹಕ್ಕು ಅಧಿಕಾರ ಇಲ್ಲ ಅದು ಯಾವ ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಪೊಲಿಟಿಕಲ್ ಪಾರ್ಟಿ ಪಾಲಿಟಿಷಿಯನ್ಸ್ ಯಾವುದೇ ಆಗಲಿ ಅವ್ರಿಗೆ ಯಾವುದೇ ಹಕ್ಕು ಅಧಿಕಾರ ಇಲ್ಲ ದೇ ಕಾಂಟ್ ಟೇಕ್ ಎನಿ ಆಕ್ಷನ್ ಅಗೇನ್ಸ್ಟ್ ದೀಸ್ ಥಿಂಗ್ಸ್ ಒಂದು ಹುಡುಗಿ ಹಾಕೋತಾಳೋ ಹಾಕೊಳ್ಳಲು ಅನ್ನೋಂಥದ್ದು ಆ ಶಾಲಾ ಕಾಲೇಜಿಗೆ ಮತ್ತು ಸರ್ಕಾರಕ್ಕೆ ಸಂಬಂಧಪಟ್ಟಂಥ ವಿಷಯ ಯಾವುದೋ ಚಕ್ರವರ್ತಿ ಸೂಲಿ ಬೆಲೆಗೋ ಇನ್ನೊಬ್ಬನಿಗೋ ಮತ್ತೊಬ್ಬನಿಗೋ ಸಂಬಂಧಪಟ್ಟಿದ್ದಲ್ಲ ಅದು ಅದೇ ಮುಂದುವರಿಕೆಯಾಗಿ ಅಂದರೆ ಈಗ ಮುಸ್ಲಿಂ ಸಮುದಾಯ ಇವತ್ತೊಂದು ವರದಿ ಬಂತು ಮುಸ್ಲಿಂ ಸಮುದಾಯ ತುಂಬ ಆಕ್ರೋಶಗೊಂಡಿದೆ ಕಾಂಗ್ರೆಸ್ ಸರ್ಕಾರದ ಮೇಲೆ ನಾವು ಇಷ್ಟು ಓಟ್ ಹಾಕಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿಕ್ಕೆ ನಾವು ಕಾರಣ ಆಗಿದ್ದೇವೆ ಆದರೆ ಕಲ್ಲಡಕ ಭಟ್ ಥರದವನು ಈ ಥರ ಹೇಳಿಕೆ ಕೊಟ್ಟು ಮೂರು ದಿನ ನಾಲ್ಕು ದಿನ ಆದರೂ ಸರ್ಕಾರ ಯಾವುದೇ ಆ್ಯಕ್ಷನೂ ಆಗಿಲ್ಲ ಯಾವುದೇ ಮುಖ್ಯ ಹುದ್ದೆಯಲ್ಲಿರುವ ಮಂತ್ರಿಗಳು ಯಾರೂ ಏನೂ ರಿಯಾಕ್ಷನೇ ಕೊಟ್ಟಿಲ್ಲ ಅವರು ಟ್ವಿಟರ್ಗಳೆಲ್ಲ ಸತ್ತೋಗಿದ್ದಾವೆ ಅಂತ ಭಾಳ ಆಕ್ರೋಶ ವ್ಯಕ್ತಪಡಿಸಿದ್ರು ನಾವು ಯಾಕಾದರೂ ಓಟ್ ಹಾಕಿದ್ದೀವಿ ಕಾಂಗ್ರೆಸ್ಸಿಗೆ ಅಂತ ಕೊನೆಯದಾಗಿ ನಾವು ಈಗ ರಿಯಾಕ್ಷನ್ ನಾವು ಯಾವ ಸರ್ಕಾರವನ್ನು ನಂಬಿ ಓಟ್ ಕೊಟ್ಟು ಗೆಲ್ಲಿಸಿ ಅವರಿಂದ ನಮ್ಮ ರಕ್ಷಣೆಯನ್ನು ಕೇಳ್ತಾ ಇದ್ವಿ ಆ ರಕ್ಷಣೆ ಕೊಡೋದು ಸರ್ಕಾರದ ಕರ್ತವ್ಯವೂ ಕೂಡ ನೋಡಿ ರಕ್ಷಣೆ ಕೊಡೋದು ಒತ್ತಟಗಿರಲಿ ಒಂದು ಸ್ಟೇಟ್ಮೆಂಟ್ ಅರೆ ಬೇಕಿತ್ತು ಆದರೆ ಲಕ್ಷ್ಮಣ್ ಅವರು ಒಂದು ಪ್ರೆಸ್ ಮೀಟ್ ಕರೆದು ಕಾಂಗ್ರೆಸ್ ವಕ್ತಾರರು ಪ್ರೆಸ್ ಮೀಟ್ ಕರೆದು ಅದನ್ನೆಲ್ಲ ಹೇಳಿದ್ದಾರೆ ಆದರೆ ಮಂತ್ರಿಗಳು ಹೆಂಗೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅಂದರೆ ಸಿದ್ದರಾಮಯ್ಯನವರು ವಾಪಸ್ ತಗೊಳ್ಳೋದಕ್ಕೆ ನಾನು ಘೋಷಿಸ್ತೇನೆ ಅವರಿಗೆ ನಿರ್ದೇಶನ ನೀಡ್ತೇನೆ ಸಂಬಂಧಪಟ್ಟ ಇಲಾಖೆಗೆ ಅಂತ ಹೇಳಿದರು ಆದರೆ ಬ ಮಧು ಬಂಗಾರಪ್ಪನವರು ನಾನು ಚರ್ಚಿಸಿ ತೀರ್ಮಾನ ತಗೋತೀನಿ ಅಂತ ಹೇಳಿದರು ಇವರು ಸಂಬಂಧಪಟ್ಟ ಥರದವರು ಮುತಾಲಿಕ್ ಥರದವರು ಸೂಲಿ ಥರದವರು ತರದವರು ನಾವು ಅಲ್ಲಿ ಮತ್ತೆ ದಂಗೆ ಏಳಿಸ್ತೀವಿ ಅಂತ ಅನ್ನೋ ರೀತಿಯಲ್ಲಿ ಮಾತಾಡ್ತಿರುವಾಗ ಇವ್ರದ್ದು ಏನು ಪ್ರತಿಕ್ರಿಯೆನೇ ಇಲ್ಲವಲ್ಲ ದಂಗೆ ಏಳಿಸ್ತೀವಿ ಅಂತಕ್ಕಂತಹ ವ್ಯಕ್ತಿಗಳನ್ನು ಎಡೆಮರಿ ಕಟ್ಟದೇ ಇದ್ದರೆ ರಾಜ್ಯದಲ್ಲಿ ಶಾಂತಿ ಹೇಗೆ ಸ್ಥಾಪನೆ ಮಾಡ್ತೀರ ನಮ್ಮ ಸರ್ಕಾರದ ಅದು ಕರ್ತವ್ಯ ಕೂಡ ಯಾಕೆ ಅವರ ಬಗ್ಗೆ ಮೃದು ಧೋರಣೆ ತೋರ್ತಾ ಇದ್ದಾರೆ ಅಂತ ಅನ್ನೋದು ನಮ್ಮೆಲ್ಲರಿಗೂ ಇರತಕ್ಕಂಥ ಒಂದು ಆತಂಕ ಈ ಮೃದು ಧೋರಣೆ ಬೇಡ ಯಾಕೆ ಅವರು ಹಂಗೆ ಮಾಡಿದರು ಸೌಜನ್ಯ ಕೇಸ್ನಲ್ಲೂ ಹಾಗೆ ಮಾಡಿದರು ಸೈಲೆಂಟ್ ಆಗಿಬಿಟ್ರು ಯಾಕೆ ಕ್ರಮ ಕೈಗೊಳ್ಳಿಲ್ಲ ಯಾರು ಅದು ಕ್ಷೇತ್ರದ ಧರ್ಮಸ್ಥಳದ ಧರ್ಮಾಧಿಕಾರಿಗಳನ್ನು ಉಳಿಸೋದಕ್ಕೆ ಮಾಡಿದ್ರ ಅಥವಾ ಹೀಗೆ ಮಾಡ್ಕೊಂಡು ಹೋದರೆ ಅವ್ರನ್ನ ಹೇಗೆ ನಂಬೋದು ನಾವು ನಮ್ಮ ಪರ ಅಂತ ನಾವು ಹೆಂಗೆ ತಿಳ್ಕೋಬೇಕು ಈ ಹಿಜಾಬಿನ ಪ್ರಕರಣ ನಡೀತಿರ್ಬೇಕಾದ್ರೆ ಅಲ್ಲಿ ಲೋಡ್ಗಟ್ಟಲೆ ಪೇಟಗಳನ್ನು ಶಾಲೆಗಳನ್ನು ಸಪ್ಲೈ ಮಾಡಿದರು ಆ ಮಕ್ಕಳು ಹಾಕ್ಕೊಂಡು ಹೋಗಿ ಕೂಗಾಡಿ ಆಮೇಲೆ ಅವರು ತಿಪ್ಪೆಗೆ ಎಸೆದು ಹೋದರು ಅಂದರೆ ಇಷ್ಟೇ ಈ ರೀತಿ ಪ್ರವೋಕ್ ಮಾಡ್ತಕ್ಕಂತಹ ವ್ಯಕ್ತಿಗಳು ಯಾರೇ ಇರಲಿ ಅದು ಯಾವುದೇ ಪಕ್ಷದವರೇ ಆಗಿರಲಿ ಅವರಿಗೆ ನಾವು ಬಡತ್ ಅಂತ ಹೇಳ್ತೀವಲ್ಲ ಅವರಿಗೆ ನಾವು ಸಪೋರ್ಟ್ ಮಾಡಬಾರ್ದು ಅದನ್ನು ನಿಲ್ಲಿಸಬೇಕು ಅಂತಹ ನಡೆಗಳನ್ನು ನಾವು ತಡೀದೆ ಹೋದರೆ ನಾವು ಸಮಾಜದ ಸ್ವಾಸ್ಥ್ಯ ಕಾಪಾಡೋದು ಕಷ್ಟ ಆಗುತ್ತೆ ನಮ್ಮ ಮಕ್ಕಳು ಬೀದಿಗಿಳಿದು ಕೊನೆಗೆ ಶಾಲೆ ಕಾಲೇಜು ಎಲ್ಲವನ್ನೂ ಬಿಟ್ಟು ರೌಡಿಗಳಾದರೆ ಇವ್ರ ಮಕ್ಕಳು ವಿದೇಶಕ್ಕೆ ಹೋಗಿ ಓದಿ ಬಂದು ದೊಡ್ಡ ಮನುಷ್ಯರಾಗಿ ಆ ನಿಗಮಕ್ಕೋ ವೇದಿಕೆಗೋ ಪ್ರತಿಯೊಂದಕ್ಕೂ ಅಧ್ಯಕ್ಷರಾಗ್ತಾರೆ ನಮ್ಮ ಮಕ್ಕಳಲ್ಲಿ ಹೋಗಬೇಕು ಗುಂಡು ತಿಂದು ಸಾಯ್ಬೇಕಾ ಜೈಲಿನಲ್ಲಿ ಕೊಳಿಬೇಕಾ ಇವತ್ತು ಮಹಿಳೆಯರು ದಿನಕ್ಕೊಬ್ಬ ಗಂಡ ಅಂತ ಹೇಳ್ತಾನಲ್ಲ ಅದು ಎಂತಹ ಒಂದು ನೋವಿನ ವಿಷಯ ಅಂತಂದರೆ ಹಿಂಸೆ ಆಗುತ್ತೆ ನಮಗೆ ಹೇಳ್ಕೊಳ್ಳೋಕ್ಕೆ ಅಖಿಲ ಅವರೇ ನಿಮ್ಮದು ಈಗ ಕೊನೆಯ ರಿಯಾಕ್ಷನ್ ಏನು ಅಂದರೆ ಒಟ್ಟು ಈಗ ನಾವು ಮತ್ತೆ ಹಿಂದೆ ನಾವು ಕೋಮುವಾದಿ ಶಕ್ತಿಗಳ ವಿರುದ್ಧ ಹೋರಾಟ ಮಾಡ್ತಿದ್ವಿ ಮಹಿಳಾ ಸಂಘಟನೆಗಳು ಎಲ್ಲ ಈಗ ಮತ್ತೆ ನಾವು ಈಗಿರುವ ಸರ್ಕಾರ ವಿರುದ್ಧನೂ ಇದೇ ಅದೇ ತರಹದ ಒಂದು ಹೋರಾಟ ನಡೆಸ್ಕೊಳ್ಬೇಕಾದ ಸಂದರ್ಭ ಬರುತ್ತಾ ಅದು ಒಂದು ನಾವು ಓಟ್ ಹಾಕಿದ್ದೀವಿ ನೀವು ನಮ್ಮ ಸಮುದಾಯಕ್ಕೆ ಎಲ್ಲೂ ಮಾಡ್ತಾ ಇಲ್ಲ ಅನ್ನೋಂಥದ್ದು ಒಂದು ರೋಷದಲ್ಲಿ ರೋಷಾವೇಶದಲ್ಲಿ ಬರುವಂತ ಮಾತಾಗ್ಬೋದು ಆದರೆ ಇದು ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಸಮುದಾಯ ಯಾವುದೇ ಆಡಳಿತ ಪಕ್ಷಗಳಿಗೆ ವೋಟ್ ಹಾಕಿ ನಮ್ಮನ್ನು ರಕ್ಷಣೆ ನಾವು ನಿಮ್ಗೆ ವೋಟ್ ಹಾಕ್ತೀವಿ ನೀವು ನಮಗೆ ರಕ್ಷಣೆ ಮಾಡಿ ಅನ್ನೋಂಥದ್ದು ಅದೊಂಥರ ಕ್ವಿಡ್ ಪ್ರೋಕ್ ಥರ ಅಲ್ಲ ಅವ್ರು ಹಾಕೋ ಅಂಥದ್ದು ಇಡೀ ದೇಶದ ಪರವಾಗಿ ಒಂದು ವೋಟ್ ಬಿದ್ರೂ ಕೂಡ ಯಾಕಂದರೆ ಇಡೀ ದೇಶದ ಆಡಳಿತ ಮಾಡಬೇಕು ನೀವು ಅಂಥೇಳಿ ನನ್ನ ಒಂದು ಅಭಿಪ್ರಾಯ ಇದೆ ಅನ್ನುವಂಥದ್ದು ಪ್ರತಿ ವೋಟಿನ ಅರ್ಥ ಆಗುತ್ತೆ ಸೊ ಅದೇ ರೀತಿ ಸರ್ಕಾರ ಬಂದಾಗ ನಾನು ಆ ಆಡಳಿತ ಪಕ್ಷಕ್ಕೆ ಸರ್ ಓಟ್ ಹಾಕಿದೀನೋ ಬಿಟ್ಟಿದ್ದೀನೋ ಸೆಕೆಂಡ್ರಿ ಅದು ಈ ರಾಜ್ಯದ ಪ್ರಜೆ ಆಗಿರೋದ್ರಿಂದ ಐ ಆಮ್ ಎಂಟೈಟಲ್ಡ್ ಟು ಗೆಟ್ ಪ್ರೊಟೆಕ್ಷನ್ ಆಲ್ ಕೈಂಡ್ಸ್ ಆಫ್ ಪ್ರೊಟೆಕ್ಷನ್ ಆ್ಯಂಡ್ ಫೆಸಿಲಿಟೀಸ್ ಐ ಆಮ್ ಈಕ್ವಲಿ ಎಂಟೈಟಲ್ಡ್ ಇದು ಅದ್ರ ಜೊತೆಗೆ ಸಿ ಹಿಜಾಬ್ ವಿಷಯದಲ್ಲಿ ಇಡೀ ಮೌಲ್ವಿಗಳು ಇಡೀ ಮುಸ್ಲಿಂ ನಾಯಕರುಗಳು ಎದ್ದು ನಿಂತು ಕೂಗಿ ಕುಂದಾಡಿ ಸುಪ್ರೀಂ ಕೋರ್ಟ್ವರೆಗೂ ಹೋದರು ಕಲ್ಲಡ್ಕ ಪ್ರಭಾಕರನ ಸ್ಟೇಟ್ಮೆಂಟ್ ಹಿಜಾಬ್ ವಿಷಯದ ಮುಂದೆ ದೊಡ್ಡದು ಹಿಜಾಬ್ ಅತಿ ಸಣ್ಣದು ಯಾವ ಮೌಲ್ವಿಗಳಿಗೂ ಬಾಯಿ ಬಂದಿಲ್ಲ ಮಾತಾಡ್ಲಿಕ್ಕೆ ಯಾವುದೇ ಮುಸ್ಲಿಂ ನಾಯಕರುಗಳಿಗೆ ಬಾಯಿ ಬಂದಿಲ್ಲ ಮಾತಾಡ್ಲಿಕ್ಕೆ ಏನ್ ಮಾಡ್ತಿದ್ದಾರೆ ಅವರು ನಾವು ಬರೀ ಮೀಡಿಯಾಗ ಬೈಯೋದು ಇನ್ನೊಬ್ರಿಗೆ ಬೈಯೋದು ಅಲ್ಲ ಅವ್ರೇನ್ ಮಾಡ್ತಿದ್ದಾರೆ ಇಡೀ ಸಮುದಾಯಕ್ಕೆ ಅವಮಾನ ಆಗುವಂತಹ ಸ್ಟೇಟ್ಮೆಂಟ್ ಕಲ್ಲಡ್ಕ ಪ್ರಭಾಕರ್ ಬಟ್ಲೂ ಕೇಸು ಫೈಲ್ ಮಾಡಿದವರು ಪ್ಲಾನ್ ಆರ್ ಎಫ್ಐಆರ್ಗಳನ್ನ ರಿಜಿಸ್ಟರ್ ಮಾಡ್ತಿದ್ದಾರೆ ಹೊರತು ಮುಲ್ಲಾಗಳೇನ್ ಕತ್ತೆ ಕಾಯ್ತಾ ಇದಾರೆ ನಾವು ಧಾರ್ಮಿಕವಾಗಿ ನಾವು ಪ್ರೊಟೆಕ್ಷನ್ ಕೊಡ್ತೀವಿ ಅಂತ ತಾನೇ ಕೂತಿದ್ದಾರೆ ಮಹಿಳಾ ಯಾವ್ದೇ ಮಹಿಳಾ ಮುಲ್ಲಗಳಿಗಂತೂ ಅವಕಾಶ ಇಲ್ಲ ಇಸ್ಲಾಂ ಧರ್ಮದಲ್ಲಿ ಸೊ ಗಂಡಸರುಗಳೇ ಕೂತಿದ್ದಾರೆ ಇನ್ನೊಬ್ಬ ಯಾವನೋ ಒಬ್ಬ ಗಂಡಸು ಕೆಟ್ಟದಾಗ ಮಾತಾಡಿದಾನೆ ಅಂತ ಹೇಳಿದಾಗ ನೀನು ಮಾತಾಡುವಂಥದ್ದು ಅಸಹ್ಯಕರವಾದದ್ದು ನೀನು ವಾಪಸ್ ತಗೋ ಮಾತನ್ನು ಅಂತ ಒಬ್ಬನಾದ್ರೂ ಮೌಲ್ವಿ ಆಗಲಿ ಒಬ್ಬನಾದರೂ ನಾಯಕರು ಪಾಲಿಟಿಷಿಯನ್ಗಳಾಗಲಿ ಹೇಳಿಲ್ಲ ಇದನ್ನು ಅದು ಈ ಹೆಣ್ಮಕ್ಳಿಗಂದರೆ ಹೆಣ್ಮಕ್ಳೇ ಹೋರಾಡಬೇಕಾ ಮುಸ್ಲಿಮ್ದುಗಂದರೆ ಮುಸ್ಲಿಮ್ಸೇ ಹೋರಾಡಬೇಕಾ ಅಗತ್ಯ ಇಲ್ಲ ಸೊ ಆದ್ದರಿಂದ ಈ ಇದು ಬಹಳ ಅಸಹ್ಯ ಇನ್ನೊಂದು ನೀವು ಜೋರಾಗಿ ನಿಂತು ದಂಗೆ ಮಾಡಬೇಕಾಗಿಲ್ಲ ಗಾಂಧಿ ಹೆಂಗೆ ಮತ್ತು ಗಡಿನಾಡ ಗಾಂಧಿ ಅಂತ ಅಂದ್ಕೊಂಡಿದ್ದಂಥ ಖಾನ್ ಅಬ್ದುಲ್ ಗಫರ್ ಖಾನ್ ಅವರು ಹೆಂಗೆ ಸರಳ ಮಾರ್ಗದಲ್ಲಿ ಸತ್ಯಾಗ್ರಹ ಮಾರ್ಗದಲ್ಲಿ ಶಾಂತಿ ಮಾರ್ಗದಲ್ಲಿ ಹೋರಾಟ ಮಾಡಬೇಕು ಅಂತ ಹೇಳಿದ್ರು ಅದು ಬರೀ ಒಂದು ಸಮುದಾಯಕ್ಕಲ್ಲ ಹೇಳಿದ್ದು ಇಡೀ ಭಾರತದಲ್ಲಿರುವಂತ ಎಲ್ಲ ಸಮುದಾಯಗಳನ್ನು ಸತ್ಯಾಗ್ರಹ ಮಾರ್ಗ ಶಾಂತಿಯ ಹೋರಾಟದ ಮಾರ್ಗ ಉಪಯೋಗಿಸ್ಬೋದು ಯಾಕೆ ಮಾಡ್ಬಾರ್ದು ಇವ್ರು ಅಲ್ಲಿ ಕಲ್ಲಡ್ಕ ಪ್ರಭಾಕರ ಬಟ್ಟನ್ನು ಮನೆ ಮುಂದೆನೆ ಹೋಗ್ಬಿಟ್ಟು ಶಾಂತಿಯುತವಾಗಿ ಹೋರಾಟ ಮಾಡ್ಲಿ ಇವ್ರು ಸತ್ಯಾಗ್ರಹ ಅಥವಾ ಯಾವ್ದೋ ಒಂದು ಕ್ಷಮೆಯ ಕೇಳು ನೀನು ವಾಪಸ್ ತಗೋ ನಿನ್ ಮಾತನ್ನ ಅಂತ ಹೇಳಿ ಸಮಸ್ಯೆ ಅಲ್ಲ ಇವರು ಎಷ್ಟು ಕೋಮುವಾದಿಗಳು ಅಲ್ಲಿನೂ ಅಷ್ಟೇ ಅದನ್ನೆಲ್ಲ ಹೇಳ್ತಾ ಇದ್ದೀನಿ ಇವರು ಹಿಜಾಬ್ ವಿಷಯ ಬಂದಾಗ ಅದು ಧರ್ಮದ್ ವಿಷಯ ಆಗೋಗ್ಬಿಡತ್ತೆ ಹೆಣ್ಣಿಗೆ ಅವಮಾನ ಆಗುವಾಗ ಅದು ವಿಷಯ ಆಗುದಿಲ್ಲ ಯಾಕಂದ್ರೆ ಹೆಣ್ಣಿಗೆ ನಾನು ಆಗಲೇ ಹೇಳ್ಬಿಟ್ಟಿನಿ ಯಾವ ಜಾತಿ ಧರ್ಮ ಏನು ಇಲ್ಲ ಮುಸ್ಲಿಂ ಅವ್ರಿಗೆ ತಾಕುದಿಲ್ಲ ಅವ್ರಿಗೆ ಹೆಣ್ಣು ಅಂದ್ರೆ ಅದು ಅವಳ ಜಾತಿ ಧರ್ಮ ಏನು ಇಲ್ಲ ಹೆಣ್ಮಕ್ಳಿಗೆ ಸಿ ಬ್ರಾಹ್ಮಣರ ಜಾತಿನಲ್ಲಿ ಜನಿವಾರ ಹಾಕುದಿಲ್ಲ ಮುಸ್ಲಿಮ್ಸಲ್ಲಿ ಅವ್ರನ್ನ ಮೌಲ್ಯಮೆ ಮಾಡೋದಿಲ್ಲ ನಲ್ಲಿ ಅವ್ರನ್ನ ಪೋಪ್ ಮಾಡೋದಿಲ್ಲ ಹಿಂದೂಗಳಲ್ಲಿ ಅವ್ರನ್ನ ಪೂಜಾರಿಗಳು ಮಾಡೋದಿಲ್ಲ ಸೊ ಹೆಣ್ಮಕ್ಳು ಯಾವ ಯಾವ ಜಾತಿ ಮತಕ್ಕೂ ಅಲ್ಲ ಹೆಣ್ಮಕ್ಳುಗಳು ಜಾತ್ಯತೀತರು ಧರ್ಮಾತೀತರು ನಾವು ಒಗ್ಗಟ್ಟಾಗಬೇಕು ಎಲ್ಲ ಸಮುದಾಯದ ಹೆಣ್ಮಕ್ಳುಗಳು ನಾವು ಒಗ್ಗಟ್ಟಾಗಿ ಇವ್ರ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ ಅದಕ್ಕೆ ಇವ್ರಿಗೆ ಭಯ ಪಾರ್ಲಿಮೆಂಟ್ಗೆ ನಮ್ಮನ್ನು ಬಿಟ್ಕೊಳ್ಳೋದಕ್ಕೆ ಸೊ ಆ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು ಎಲ್ಲ ಹೆಣ್ಮಕ್ಳುಗಳನ್ನು ಎಲ್ಲ ಸಮುದಾಯದ ಹೆಣ್ಮಕ್ಳುಗಳನ್ನು ನಾವು ಒಟ್ಟಿಗೆ ಬರಬೇಕು ಅಂತ ಹೇಳಿಬಿಟ್ಟು ಮತ್ತು ಇನ್ನೊಂದು ಯುವಜನರಿಗೆ ಬೇಕಂತನೇ ನಿರುದ್ಯೋಗ ಸೃಷ್ಟಿಸಿ ಅವ್ರ ಕೈ ಖಾಲಿ ಬೀಳಿಸಿ ಅವ್ರಿಗೆ ಐನೂರು ಸಾವಿರ ಕೊಟ್ಟು ದಂಗೆಗಳು ಮಾಡ್ಸೋಕ್ಕೆ ಅದೇ ಸ್ಯಾಫ್ರನ್ ಇದನ್ನು ಹೋಗ್ಲಿಕ್ಕೆ ಉಪಯೋಗಿಸ್ಕೊಳ್ಳೋವಂಥದ್ದು ಅವರು ಯೋಚನೆ ಮಾಡಬೇಕು ನಮ್ಮ ಜೀವನ ಏನಾಗ್ತದೆ ಇವು ನಾಲ್ಕ್ ದಿನ ಒಡೆದಾಡ್ಬಿಟ್ಟು ಅವ್ರು ಕೂಡ ಐನೂರು ಸಾವಿರ ಹತ್ತು ಸಾವಿರಕ್ಕೆ ನಾಲ್ಕು ದಿನ ಒಡೆದಾಡ್ಬಿಟ್ಟು ಯಾರನ್ನ ಕೊಂದ್ಬಿಟ್ಟು ಯಾರೋ ಬೆಂಕಿ ಹಚ್ಬಿಟ್ಟು ಜೈಲಿಗೆ ಹೋಗ್ಬಿಟ್ಟು ಗುಂಡೋಡ್ಸ್ಕೊಂಡ್ ಸಾಯದೆ ನಮ್ ಜೀವನನ ಅಥವಾ ನಾವ್ ಕೆರಿಯರ್ ಇಂಪ್ರೂವ್ ಮಾಡ್ಕೊಂಡು ಒಳ್ಳೆ ಜೀವನ ನಡೆಸಬೇಕಾ ನಮ್ಮ ಗೌರಿಗೆ ಗುಂಡೋಡ್ದವನು ಬರೀ ಹದಿಮೂರ್ ಸಾವಿರಕ್ಕೆ ಇಲ್ಲವೇ ಮೂರ್ ಸಾವಿರ ಅಷ್ಟು ಸಣ್ಣ ದುಡ್ಡಿಗೆ ಪಡೀತಾ ಇದಾನೆ ಯಾವನ್ ಹೋಗ್ತಾ ಅವನ ಬಿಡ್ಸಕ್ಕೆ ಯಾವನ್ ಹೋಗ್ತಾ ಅವನು ನೋಡಕ್ಕೆ ವಿಚಾರಸಕ್ಕೆ ಅಥವಾ ಅವನ ಸೊ ಇದನ್ನ ನಮ್ಮ ಯುವಜನತೆ ಅರ್ಥ ಮಾಡ್ಕೋಬೇಕು ಒಟ್ನಲ್ಲಿ ಸರ್ಕಾರ ಮುಂದೆ ಶೈಕ್ಷಣಿಕ ವರ್ಷ ಆರಂಭದಲ್ಲಾದ್ರೂ ಅದ್ರ ಬಗ್ಗೆ ಕ್ಲಾರಿಟಿ ತರ್ತಾರೆ ತಗೋಬೇಕು ಆಮೇಲೆ ಈ ತರ ಶಾಲಾ ಕಾಲೇಜಿನ ವಾತಾವರಣಗಳನ್ನ ಕೀಡಿಸುವವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕು ಈ ತರದ ಒಂದು ಭರವಸೆಯನ್ನ ನಾವು ರಾಜ್ಯ ಸರ್ಕಾರ ಹೌದು ಹೌದು ಅದರಿಂದ ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ ಇವತ್ತಿನ ಈ ಚರ್ಚೆಯನ್ನು ಇಲ್ಲಿಗೆ ಮುಗಿಸೋಣ ಈ ದಿನದ ಚರ್ಚೆಯಲ್ಲಿ ಭಾಗವಹಿಸಿ ತುಂಬಾ ಅಮೂಲ್ಯವಾದ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ ನಿಮ್ಗೆ ಈ ದಿನದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ